ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಆ್ಯಂಟಿಕ್ಲಾಕ್ ಕೋಚಿಂಗ್ ಅಕಾಡೆಮಿಯ ಮುಂದಿನ ವೀಡಿಯೋಗೆ ಎಲ್ಲರಿಗೂ ಸ್ವಾಗತ ಕೊಡ್ತಾ ಇದ್ದೇನೆ. ಸ್ಟೂಡೆಂಟ್ಸ್, ಹಿಂದಿನ ತರಗತಿಯಲ್ಲಿ ನಾನು 2 ಮಾರ್ಕ್ಸ್ ಕ್ವಶನ್ನ 3 ಪಾರ್ಟ್ಸನ್ನು ಡಿವೈಡ್ ಮಾಡಿ 3 ಪಾರ್ಟ್ಸ್ ಕಂಪ್ಲೀಟ್ ಮಾಡಿದ್ದೇನೆ. ಇದು ಲಾಸ್ಟ್ ಪಾರ್ಟ್ ಫಾರ್ 2 ಮಾರ್ಕ್ಸ್, 10th ಸ್ಟೇಟ್ ಪ್ರಿಪ್ರೇಟರಿಗೆ ಇದು ಯೂಸ್ ಆಗುತ್ತೆ, ಪ್ಲಸ್ ನಿಮ್ಮ ಫೈನಲ್ಗೂ ಕೂಡ ಯೂಸ್ ಆಗುತ್ತೆ. ಸೊ ಲಾಸ್ಟ್ ಪಾರ್ಟಲ್ಲಿ ನಾನು ಹೇಳಿದಾಗೆ ಅಲ್ಲಿ ಹತ್ರ ನಾವು 6 ಕ್ವಶನ್ಸನ್ನು ಇದು ಮಾಡಿದ್ದೇವೆ, ಡಿಸ್ಕಸ್ ಮಾಡಿದ್ದೇವೆ. ಇಲ್ಲಿ 1 ಕ್ವಶನ್ಸನ್ನು ಉಳಿತೇವೆ. ಯಾಕಂತ ಕೇಳಿದರೆ ನಾನು ಔಟ್ ಆಫ್ 8 7 ಕ್ವಶನ್ಸನ್ನು ಫಿಕ್ಸ್ ಆಗಿ ಮಾಡ್ತೇನೆ ಅಂತ ಹೇಳಿದ್ದೇನೆ. ಯಾಕಂತ ಕೇಳಿದರೆ ಟ್ರಯಾಂಗಲಲ್ಲಿ ಕ್ವಶನ್ಸ್ಗಳು ಫಿಕ್ಸ್ ಆಗಿದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅದನ್ನು ನಾನು ಒನ್ ಸಾಫ್ಟ್ ನಿಮ್ಮದು ಸ್ಟೇಟ್ ಪ್ರಿಪ್ರೇಟರಿ ಆದಮೇಲೆ ಅದನ್ನು ಮಾಡ್ತೇನೆ. ಯಾಕಂತ ಹೇಳಿದರೆ ನಮ್ಮ ಟೈಮ್ ಇಲ್ಲ, ಅದಕ್ಕೋಸ್ಕರ ಅದನ್ನು ಬಿಡ್ತಾ ಇದ್ದೇನೆ. 2 × 7 14 ಮಾರ್ಕ್ಸ್ ಇದು ಮಾತ್ರ ಮಾಡ್ತಾ ಇದ್ದೇನೆ ಇನ್ ಕೇಸ್ ಆಫ್ 2 ಮಾರ್ಕ್ಸಲ್ಲಿ. ಓಕೆ, ನೆಕ್ಸ್ಟ್ ಇದರಲ್ಲಿ ಫಿಕ್ಸ್ಡ್ ಕ್ವಶನಲ್ಲಿ 2 ಮಾರ್ಕ್ಸಿಂದ ಒಂದು ಕನ್ಸ್ಟ್ರಕ್ಷನ್ ಅಂತ 100% ಬಂದೇ ಬರುತ್ತೆ. ಓಕೆ, ಅದನ್ನು ಮಾಡ್ತೇನೆ ಇವತ್ತಿನ ತರಗತಿಯಲ್ಲಿ. ಅದೇ ರೀತಿ ಅದನ್ನು ಬಿಟ್ಟರೆ ಮತ್ತು ಯಾವುದಾದ್ರು ಕೇಳಿದರೆ, ಎಕ್ಸ್ಟ್ರಾ ಕೇಳಿದರೆ, ಲೈಕ್ ಡಿಸ್ಟೆನ್ಸ್ ಫಾರ್ಮುಲಾ, ಸೆಕ್ಷನ್ ಫಾರ್ಮುಲಾ, ಮಿಡ್ ಪಾಯಿಂಟ್ ಫಾರ್ಮುಲಾ, ಇವು 3 ಮೇಲೆ ಕೇಳೋ ಚಾನ್ಸಸ್ ಇದೆ. ಅದು ಬಿಟ್ಟರೆ ಮತ್ತೆ ಯಾವುದು ಕೇಳೋದಿಲ್ಲ. ಆಯಿತಾ ಸ್ಟೂಡೆಂಟ್, ಸ್ವಲ್ಪ ಕ್ವಶನ್ಸ್ ಎಲ್ಲ ಸ್ವಲ್ಪ ಡಿಫ್ರೆಂಟ್ ಆಗಿರ್ಬೋದು ನಾನು ಮಾಡಿದ್ರಕ್ಕಿಂತ, ಬಟ್ ಎಲ್ಲ ಅದೇ ಚಾಪ್ಟರಿಂದ ಬರುತ್ತೆ. ಸ್ವಲ್ಪ ಅಲ್ಲಿ ವ್ಯಾಲ್ಯೂ ಆಚೀಚೆ ಇರ್ಬೋದು, ಸ್ವಲ್ಪ ಡಿಫಿಕಲ್ಟ್ ಇರ್ಬೋದು, ಅಂದರೆ ಲೈಕ್ ಡಿಫಿಕಲ್ಟ್ ಅಂತಲ್ಲ, ಮೀಡಿಯಂ ಲೆವೆಲಲ್ಲಿ ಇರ್ಬೋದು. ಓಕೆ ಸರಿ, ಆ್ಯಂಟಿಕ್ಲಾಕ್ ಕೋಚಿಂಗ್ ಅಕಾಡೆಮಿ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಈ ರೀತಿ ಇದೆ ಸ್ಟೂಡೆಂಟ್ಸ್, 6362324224 ಅಂತ. ನೀವು ಯಾವಾಗ ಬೇಕಾದರೂ ಈ ನಂಬರ್ಗೆ ಮೆಸೇಜ್ ಮಾಡ್ಬೋದು, ಏನಾದರೂ ಡೌಟ್ಸ್ಗಳಿದ್ರೆ ಕೇಳ್ಬೋದು. ಅದೇ ರೀತಿ ನಮ್ಮ ಇನ್ಸ್ಟಾಗ್ರಾಮ್ ಐ ಡಿ ಕೂಡ ಆ್ಯಂಟಿಕ್ಲಾಕ್ ಕೋಚಿಂಗ್ ಅಕಾಡೆಮಿ ಅಂತ ಇದೆ. ಅದು ಮೊದಲು ಮಾಸ್ಟರ್ಮೈಂಡ್ಸ್ ಕೋಚಿಂಗ್ ಅಕಾಡೆಮಿ ಆಗಿತ್ತು, ಅದನ್ನು ರೀನೇಮ್ ಮಾಡಿ ಇವಾಗ ಆ್ಯಂಟಿಕ್ಲಾಕ್ ಕೋಚಿಂಗ್ ಅಕಾಡೆಮಿ ಅಂತ ಮಾಡಿದ್ದೇವೆ. ಸೊ ಅದನ್ನು ಕೂಡ ನೀವು ವಿಸಿಟ್ ಮಾಡ್ಬೋದು. ಅಲ್ಲಿ ನಮ್ಮನ್ನು ಫಾಲೋ ಮಾಡಿದರೆ, ಏನಾದರೂ ಡೌಟ್ಸ್ಗಳಿದ್ರೆ ಅಲ್ಲೂ ಕೂಡ ಪೋಸ್ಟ್ ಮಾಡ್ಬೋದು. ನಾವು ನಿಮಗೆ ಖಂಡಿತ ಪರ್ಸನಲ್ ಮೆಸೇಜ್ ಮಾಡಿದರೆ ಖಂಡಿತ ಅದನ್ನು ತಿಳಿಸ್ತೇವೆ. ಸ್ಟೂಡೆಂಟ್ಸ್, ಇವತ್ತು ನೋಡಿ ಕನ್ಸ್ಟ್ರಕ್ಷನ್ನು ಮಾಡ್ತಾ ಇದ್ದೆ ನಾನು, ಬಟ್ ಕನ್ಸ್ಟ್ರಕ್ಷನ್ನು ನಾನು ಯಾವ ಪ್ರೊಟ್ರಾಕ್ಟರ್ ಯೂಸ್ ಮಾಡಿ ಅಥವಾ ಕಂಪಾಸ್ ಯೂಸ್ ಮಾಡಿ ಮಾಡ್ತಾ ಇಲ್ಲ, ನಿಮಗೆ ರಫ್ ಐಡಿಯಾವನ್ನು ಹೇಳ್ತಾ ಇದ್ದೇನೆ. ಯಾಕಂದರೆ ಕನ್ಸ್ಟ್ರಕ್ಷನ್ ಆಲ್ಮೋಸ್ಟ್ ನಿಮ್ಗೆ ಎಲ್ಲರಿಗೂ ಗೊತ್ತಿರುತ್ತೆ. ಸೊ ಅದಕ್ಕೋಸ್ಕರ ಇದನ್ನು ರಫ್ ಐಡಿಯಾ ಕೊಡ್ತಾ ಇದ್ದೇನೆ. ಏನಾದರೂ ಡೌಟ್ಸ್ಗಳಿದ್ರೆ ಕೇಳಿ, ಇನ್ನು ಕನ್ಸ್ಟ್ರಕ್ಷನ್ ಕಷ್ಟ ಇರೋದಿಲ್ಲ. ಓಕೆ, ಸೊ ಅದಕ್ಕೆ ಕನ್ಸ್ಟ್ರಕ್ಷನ್ನ ಮಾಡ್ತಾ ಇದ್ದೇನೆ ಸ್ಟೂಡೆಂಟ್ಸ್. ಕನ್ಸ್ಟ್ರಕ್ಷನ್ ಒಂದು 2 ಟೈಪ್ಸ್ ಆಫ್ ಕನ್ಸ್ಟ್ರಕ್ಷನ್ ಇದೆ ಸರ್ಕಲ್ ಕನ್ಸ್ಟ್ರಕ್ಷನಲ್ಲಿ. ಆ 2 ಟೈಪ್ಸನ್ನು ಬಿಟ್ಟು ಬೇರೆ ಯಾವುದು ಕೂಡ ಕೇಳೋದಿಲ್ಲ. ಓಕೆ, ಸೊ ಕನ್ಸ್ಟ್ರಕ್ಷನ್ನು ಇದು 2 ಮಾರ್ಕ್ಸ್ ಕ್ವಶನಲ್ಲಿ ಕನ್ಸ್ಟ್ರಕ್ಷನ್ನ ಮಾಡ್ತಾ ಇದ್ದೇನೆ. ನಿಮಗಿಲ್ಲಿ ಕನ್ಸ್ಟ್ರಕ್ಷನಲ್ಲಿ ನಾನೇನು ಮಾಡ್ತಾ ಇದ್ದೇನೆ ಗೊತ್ತುಂಟಾ? ಅಂದರೆ ಯಾವ ಕಂಪಾಸನ್ನು ಯೂಸ್ ಮಾಡ್ತಾ ಇಲ್ಲ ನಾನು. ಓಕೆ, ನಿಮ್ಗೆ ಹೇಳ್ತೇನೆ, ಒಂದು ಗೊತ್ತಾಗುತ್ತೆ ನೋಡಿ ನಿಮ್ಗೆ ಏನು ವಿಷಯ ಏನು ಅಂತ. ನಾನು ರಫ್ ಆ್ಯಂಡ್ ಡ್ರಾಯಿಂಗ್ ಮಾಡ್ತೇನೆ. ಫಸ್ಟ್ ಕ್ವಶನ್ ನೋಡಿ, ಕನ್ಸ್ಟ್ರಕ್ಟ್ ಅ ಪೇರ್ ಆಫ್ ಟ್ಯಾಂಜೆಂಟ್ಸ್. ಏನನ್ನು ಕನ್ಸ್ಟ್ರಕ್ಟ್ ಮಾಡಲಿಕ್ಕೆ ಹೇಳಿದ್ದಾರೆ? ಪೇರ್ ಆಫ್ ಟ್ಯಾಂಜೆಂಟ್ಸನ್ನು ಕನ್ಸ್ಟ್ರಕ್ಟ್ ಮಾಡಲಿಕ್ಕೆ ಹೇಳಿದ್ದಾರೆ. ಟು ದಿ ಸರ್ಕಲ್ ಆಫ್ ರೇಡಿಯಸ್ 3.5 cm. ಸ್ಕೇಲನ್ನು ತೊಗೊಳ್ತೀರಾ, 3.5 cm ರೇಡಿಯಸನ್ನು ಮೆಷರ್ ಮಾಡ್ತೀರಾ, 3.5 cm ಮೆಷರ್ ಮಾಡಿ ಒಂದು ಸರ್ಕಲ್ನ ಡ್ರಾ ಮಾಡ್ತೀರಾ ಅಲ್ವಾ? ಕಂಪಾಸನ್ನು ಯೂಸ್ ಮಾಡಿ ಇದು 3.5 cm ಅಂತ ಥಿಂಕ್ ಮಾಡಿ. ನಾನು ಇಲ್ಲೇ ತೊಗೊಳ್ತೇನೆ, ಇದು 3.5 cm. ಕಂಪಾಸನ್ನು ತೊಗೊಳ್ತೀರಾ, ಕಂಪಾಸಲ್ಲಿ ಏನು ಮಾಡ್ತೀರಾ, ಸ್ಕೇಲಲ್ಲಿ 3.5 cm ಮೆಷರ್ ಮಾಡ್ತೀರಾ. ಆ 3.5 cm ಸೆಂಟ್ರಲ್ಲಿ ಇಟ್ಕೊಂಡು ಅದನ್ನು ಡ್ರಾ ಮಾಡ್ತೀರಾ. ಯಾವುದನ್ನು ಡ್ರಾ ಮಾಡ್ತೀರಾ? ಸರ್ಕಲ್ನ ಡ್ರಾ ಮಾಡ್ತೀರಾ, ರೈಟ್. ಅದಾದಮೇಲೆ ನೋಡಿ, ವಿಚ್ ಆರ್ ಇನ್ಕ್ಲೈನ್ ಟು ಈಚ್ ಅದರ್ ಎಟ್ ಆ್ಯಂಗಲ್ ಆಫ್ 80 degrees, ವೆರಿ ಇಂಪಾರ್ಟೆಂಟ್. ವಿಚ್ ಆರ್ ಇನ್ಕ್ಲೈನ್ಡ್ ಅಂದರೆ ಏನು ಹೇಳಿದ್ದಾರೆ, ಟ್ಯಾಂಜೆಂಟನ್ನು ನೀವು ಡ್ರಾ ಮಾಡಿ ಆ ಟ್ಯಾಂಜೆಂಟ್ಗಳ ನಡುವಿನ ಆ್ಯಂಗಲ್ ಎಷ್ಟು? 80 degrees, ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ಟ್ಯಾಂಜೆಂಟ್ ನಡುವಿನ ಆ್ಯಂಗಲ್ 80 degrees ಅಂತ ಹೇಳೋದು. ವಿಚ್ ಆರ್ ಇನ್ಕ್ಲೈನ್ಡ್ ಈಚ್ ಅದರ್ ಯಾವುದ್ರ ಬಗ್ಗೆ ಮಾತಾಡ್ತಾ ಇರೋದು ಅವರು? ಟ್ಯಾಂಜೆಂಟ್, ಇದು ಇಂಪಾರ್ಟೆಂಟ್. ಟ್ಯಾಂಜೆಂಟ್ನ ನಡುವಿನ ಆ್ಯಂಗಲ್ ಎಷ್ಟು ಅಂತ ಹೇಳಿದ್ದಾರೆ? 80 degrees ಅಂತ ಹೇಳಿದ್ದಾರೆ, ಕರೆಕ್ಟಾ? ಈಗ ನೋಡಿ, ಇದು 3.5 cm ಆಯಿತು. ಟ್ಯಾಂಜೆಂಟ್ನ ಇದು ನಡುವಿನ ಡಿಸ್ಟೆನ್ಸನ್ನು ಅವರು 80 degrees ಅಂತ ಹೇಳಿದಾರಲ್ಲ, ಇದು ನಮ್ಗೆ ಬಟ್ ರೇಡಿಯಸ್ನ ನಡುವಿನ ಡಿಸ್ಟೆನ್ಸ್ ಎಷ್ಟಾಗುತ್ತೆ? ಅದು ಬೇಕು. ಇದೊಂದು ರೇಡಿಯಸ್ಸಾ, ಅದು ಏನಾಗುತ್ತೆ ಅಂತ ಕೇಳಿದರೆ 180 - ಇಲ್ಲಿ ಏನಿದೆ ಅದನ್ನು ಮಾಡಿ ಬಿಡಿ, ಎಷ್ಟಾಗುತ್ತೆ? 100 degrees. ಇದು ದ ಡಿಸ್ಟೆನ್ಸ್ ಬಿಟ್ವೀನ್ ದ ರೇಡಿಯಸ್. ಇದು ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ಟ್ಯಾಂಜೆಂಟ್ ನಡುವಿನ ಡಿಸ್ಟೆನ್ಸನ್ನು, ದ ಡಿಸ್ಟೆನ್ಸ್ ಬಿಟ್ವೀನ್ ದ ಟ್ಯಾಂಜೆಂಟ್ಸನ್ನು ನೀವು 180 ಮೈನಸ್ ಮಾಡಿದರೆ ದ ಡಿಸ್ಟೆನ್ಸ್ ಬಿಟ್ವೀನ್ ದ ರೇಡಿಯಸ್ ಸಿಗುತ್ತೆ. ಅಂದರೆ ಏನು ಹೇಳಿ, ಇದೊಂದು ರೇಡಿಯಸ್. ಈಗ ಇನ್ನೊಂದು ರೇಡಿಯಸನ್ನು ಡ್ರಾ ಮಾಡಿದರೆ ದ ಡಿಸ್ಟೆನ್ಸ್ ಬಿಟ್ವೀನ್ ದೆಮ್, ಐ ಮೀನ್ ದ ಆ್ಯಂಗಲ್ ಬಿಟ್ವೀನ್ ದೆಮ್ ಈಸ್ 100 degrees. ಅಂದರೆ ಏನು ಮಾಡ್ತೀರಾ, ಇವಾಗ ಪ್ರೊಟ್ರಾಕ್ಟರ್ನ ಯೂಸ್ ಮಾಡ್ತೀರಾ, ಪ್ರೊಟ್ರಾಕ್ಟರಲ್ಲಿ ಇದನ್ನು ಇಲ್ಲಿ ಇಟ್ಕೊಂಡು ಎಷ್ಟು ಡಿಗ್ರಿಯನ್ನು ಮೆಷರ್ ಮಾಡಬೇಕು ನೀವೀಗ? 100 degrees ತೊಗೊಂಡು ಹತ್ರ ಇದು ನೋಡಿ, ನಾನು ಇದನ್ನು ಸ್ಟ್ರೇಟ್ ಲೈನ್ ತೊಗೊಂಡಿದ್ದೇನಲ್ಲ, ಇದು 90 degrees ಆಗುತ್ತಲ್ಲ, ಇದು ಈಗ 100 degrees ಆಗುತ್ತೆ ಅಂತ ತಿಂಕ್ ಮಾಡಿ. ಆಯಿತಾ? ನಂದು ಇದು ರಫ್ ಆ್ಯಂಡ್ ಡ್ರಾಯಿಂಗ್ ಸ್ಟೂಡೆಂಟ್ಸ್, ಇದು ಎಕ್ಸಾಕ್ಟ್ ಅಲ್ಲ, ಇದು 100 degrees ಆಗುತ್ತೆ. ಅಂದರೆ ಇದೊಂದು ರೇಡಿಯಸ್ಸಾ, ಇದೊಂದು ರೇಡಿಯಸ್ಸಾ, ರೇಡಿಯಸ್ನ ಬಿಟ್ವೀನ್ ಡಿಸ್ಟೆನ್ಸ್ ಎಷ್ಟಾಗುತ್ತೆ? 100 degrees ಆಗುತ್ತೆ. ಅದು ಹೇಗೆ ಗೊತ್ತಾಯಿತು ನಿಮಗೆ? ಅವರು ಡಿಸ್ಟೆನ್ಸ್ ಬಿಟ್ವೀನ್ ಟ್ಯಾಂಜೆಂಟ್ ಕೊಟ್ಟಿದ್ದಾರೆ. 180 ಮೈನಸ್ ಡಿಸ್ಟೆನ್ಸ್ ಬಿಟ್ವೀನ್ ಟ್ಯಾಂಜೆಂಟ್ ಮಾಡಿದರೆ ರೇಡಿಯಸ್ ನಡುವಿನ ಡಿಸ್ಟೆನ್ಸ್ ಗೊತ್ತಾಗುತ್ತೆ, 100 degrees ಆಗುತ್ತೆ. ಓಕೆ,
ಈಗ ಇದಿಷ್ಟು ಅರ್ಥ ಆಗಿದೆಯಲ್ಲ. ಇದಾದಮೇಲೆ ಏನು ಮಾಡಬೇಕಂತ ಕೇಳಿದರೆ ಒಂದು ಆರ್ಕನ್ನು ಎಳಿಬೇಕು. ಅಂದರೆ ಫಸ್ಟಿಗೆ ಸೆಮಿ ಸರ್ಕಲನ್ನು ಇಟ್ಕೊಂಡು ಎಷ್ಟಾದರೂ ಓಕೆ, ಇಲ್ಲಿ ರೇಡಿಯಸ್ ಇದೆಯಲ್ಲ, ರೇಡಿಯಸ್ನ ಈ ಇದು ಇದು ರೇಡಿಯಸ್, ಇದು ರೇಡಿಯಸ್ 3.5 ಇರುತ್ತೆ. ಆ ರೇಡಿಯಸ್ನ ಹಾಫ್ ಅಥವಾ ಹಾಫ್ಗಿಂತ ಜಾಸ್ತಿ ತೊಗೊಳ್ಳಿ. ಈ ರೇಡಿಯಸ್ನ ಹಾಫ್ ಅಥವಾ ಹಾಫ್ಗಿಂತ ಜಾಸ್ತಿ ತೊಗೊಂಡು ಒಂದು ಸೆಮಿ ಸರ್ಕಲ್ನ ಎಳಿಬೇಕು ಹೀಗೆ. ಆಯಿತಾ, ಇದು ಸೆಮಿ ಸರ್ಕಲ್ ಹೇಳೋದು. ಸೇಮ್ ಲೆಂತ್, ಇಲ್ಲಿ ಏನು ಲೆಂತ್ ತೊಗೊಂಡಿದ್ರಲ್ಲ ಈ ಸೆಮಿ ಸರ್ಕಲನ್ನು ಎಳಲಿಕ್ಕೆ ಏನು ಲೆಂತ್ ತೊಗೊಂಡಿದ್ರಲ್ಲ ಅದೇ ಲೆಂತ್ ತೊಗೊಂಡು ಒಂದು ಕಟ್ ಹೊಡಿಬೇಕು ಇಲ್ಲಿ. ಆಯಿತಾ, ಅದು ಎಷ್ಟಾಗುತ್ತೆ ಕೇಳಿದ್ರೆ 60 degrees ಆಗುತ್ತೆ. ಓಕೆ, ಅದೇ ಥರ ಇನ್ನೊಂದು ಎಳಿಬೇಕು ಸೇಮ್ ಲೆಂತ್, ಎಷ್ಟಾಗತ್ತೆ ಅದು 120 degrees ಆಗುತ್ತೆ. ಕರೆಕ್ಟಾ? ಬಟ್ ನಮಗೇನು ಗೊತ್ತಿದೆ, ಟ್ಯಾಂಜೆಂಟ್ ಮತ್ತು ರೇಡಿಯಸ್ ಅದು ಎಷ್ಟು ಡಿಗ್ರಿ ಆಗಿರುತ್ತೆ. ಇಲ್ಲಿ ಈಗ ಟ್ಯಾಂಜೆಂಟನ್ನು ಡ್ರಾ ಮಾಡಿದರೆ ಟ್ಯಾಂಜೆಂಟ್ ಮತ್ತು ರೇಡಿಯಸ್ ಮಧ್ಯೆ 90 degrees ಆಗಿರುತ್ತೆ ಅಂತ ಅರ್ಥ. ಕರೆಕ್ಟಾ? ಇಲ್ಲಿಂದ ಇಲ್ಲಿಗೆ 60 degrees ಆಯಿತು, ಅಗೇನ್ ಇಲ್ಲಿ ಇಟ್ಕೊಂಡು ಇಲ್ಲಿ ಮಾಡಿದಾಗ ಮತ್ತೆ 60 degrees ಆಯಿತು. ಟೋಟಲ್ ಇದೆಷ್ಟಾಯಿತು? 120 degrees ಅಲ್ವಾ? ಸೊ ಇದರ ಮಿಡ್ಲಲ್ಲಿ ನಾವು ಕಟ್ ಮಾಡಿದರೆ 90 degrees ಆಗುತ್ತಲ್ಲ, ಯಾಕಂದರೆ ಇಲ್ಲಿಂದ ಇಲ್ಲಿಗೆ 60, ಇಲ್ಲಿಂದ ಇಲ್ಲಿಗೆ 120 ಆಯಿತು, ಇವೆರಡರ ಮಿಡ್ಲಲ್ಲಿ ಯಾವುದು ಬರುತ್ತೆ 90. ಸೊ ನಾನು ಈ ಆರ್ಕ್ ಮತ್ತು ಈ ಆರ್ಕ್ನ ಮಿಡ್ಲಲ್ಲಿ ಮಾಡಬೇಕು. ಕರೆಕ್ಟಾ? ಅಂದರೆ ಈ ಆರ್ಕ್ ಮತ್ತು ಈ ಆರ್ಕಲ್ಲಿ ನಾವು ಮಿಡ್ಲಲ್ಲಿ ಎಕ್ಸಾಕ್ಟ್ ಮಿಡಲ್ ಮಾಡಿದ್ರೆ ಹೀಗಿದು ಮಾಡಿದ್ರೆ, ಈಗ ಇಲ್ಲಿ ನಾವು ಇಲ್ಲಿ ಇಟ್ಕೊಂಡು ಇಲ್ಲೊಂದು ಕಟ್ ಹೊಡಿಬೇಕು, ಇಲ್ಲಿ ಇಟ್ಕೊಂಡು ಇಲ್ಲೊಂದು ಕಟ್ ಹೊಡಿಬೇಕು. ಕರೆಕ್ಟಾ? ಹೀಗೀಗೆ ಬರುತ್ತಲ್ಲ, ಆವಾಗ ಇದೇನಾಗುತ್ತೆ 90 degrees ಆಗುತ್ತೆ. ಇದನ್ನು ಹೀಗೆ ಯಾವುದಕ್ಕೆ ಜಾಯಿನ್ ಮಾಡಬೇಕು, ನೀವು ರೇಡಿಯಸ್ಸಿಗೆ ಜಾಯಿನ್ ಮಾಡಬೇಕು. ಓಕೆ, ನಾನು ಇದನ್ನೊಂಚೂರು ರಫ್ ಆ್ಯಂಡ್ ಡ್ರಾಯಿಂಗ್ ಸ್ಟೂಡೆಂಟ್ಸ್ ಇದು ಹೀಗೆ ಮಾಡ್ತಾನೆ. ಅದೇ ರೀತಿ ಇಲ್ಲಿ ಏನು ಮಾಡ್ತೀರಾ, ಸೇಮ್ ಇಲ್ಲಿಗೆ ಏನು ಮಾಡಿದ್ದೀರಾ, ಸೆಮಿ ಸರ್ಕಲ್ನ ಡ್ರಾ ಮಾಡ್ತೀರಾ, ಲೈಕ್ ಈ ಥರ ಸೆಮಿ ಸರ್ಕಲ್ ಡ್ರಾ ಮಾಡ್ತೀರಾ, ಈ ಸೆಮಿ ಸರ್ಕಲ್ನ ಲೆಂತನ್ನು ತೊಗೊಳ್ತೀರಾ, ಸೇಮ್ ಸೆಮಿ ಸರ್ಕಲ್ ಡ್ರಾ ಮಾಡಲಿಕ್ಕೆ ಎಷ್ಟು ಲೆಂತ್ ತೊಗೊಂಡಿದ್ದೀರಾ ಅದನ್ನು ಇಲ್ಲೊಂದು ಕಟ್ ಹೊಡಿತೀರಾ, ಸೇಮ್ ಇನ್ನಿಂದ ಇನ್ನೊಂದು ಕಟ್ ಹೊಡಿತೀರಾ ಸೇಮ್. ಈಗ ಇದೆಷ್ಟಾಯಿತು, 60 degrees ಆಯಿತು ಇಲ್ಲಿಂದ ಇಲ್ಲಿಗೆ. ನೀವು ಎರಡನೇದು ಆರ್ಕ್ ಹೇಳಿದ್ದು 120 degrees ಆಯಿತು, 60 ಮತ್ತು 120 ಮಧ್ಯೆ 90 degrees ಬರುತ್ತೆ, ಇಲ್ಲಿ ಬರುತ್ತೆ ಅಂತ ಅಂದ್ಕೊಳ್ಳೋಣ. ಸೊ ಆವಾಗ ಅದನ್ನು ಈಗ ಡ್ರಾ ಮಾಡಬೇಕು. ಓಕೆ, ಈಗ ಡ್ರಾ ಮಾಡ್ತೀರ ಅಂದರೆ ಇಲ್ಲಿ ನೋಡಿ, ನಿಮ್ಮ ಟ್ಯಾಂಜೆಂಟ್ ಮತ್ತು ರೇಡಿಯಸ್ನ ಡಿಸ್ಟೆನ್ಸ್ ಬಿಟ್ವೀನ್ ದೆಮ್ 90 degrees ಇರುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ಏನು ಮಾಡಿದೆ, ಸೆಮಿ ಸರ್ಕಲ್ನ ಹಿಡಿದು ಅದೇನು ಮಾಡಿದೆ, ಒಂದು ಲೆಂತನ್ನು ತೊಗೊಂಡು ಕಟ್ ಮಾಡಿದೆ 60 degrees ಆಯಿತು, ಇನ್ನೊಂದು ಕಟ್ ಮಾಡಿದೆ 120 degrees ಆಯಿತು, ಅವೆರಡು ಮಿಡ್ ಪಾಯಿಂಟಲ್ಲಿ ಇದು ಮಾಡಿದ್ರೆ 90 degrees ಆಯಿತು. ಅಂದರೆ ಏನು ಹೇಳಿ, ಟ್ಯಾಂಜೆಂಟ್ ಮತ್ತು ರೇಡಿಯಸ್ನ ಮಧ್ಯೆ ಯಾವತ್ತೂ 90 degrees ಇರುತ್ತೆ. ಸೊ ಇದೆಯಲ್ಲ 80 degrees ಆಗಿರುತ್ತೆ. ದಿಸ್ ಇಸ್ ಯುವರ್ ಟ್ಯಾಂಜೆಂಟ್. ಸಿಂಪಲ್ ಅಲ್ಲ ಸ್ಟೂಡೆಂಟ್ಸು, ಇದು ರಫ್ ಆ್ಯಂಡ್ ಡ್ರಾಯಿಂಗ್, ನಾನು ಸಿಂಪಲಾಗಿ ಮಾಡ್ತಾ ಇದ್ದೇನೆ ಅಷ್ಟೇ. ಅಂದರೆ ನೋಡ್ಕೊಳ್ಳಿ ಅವ್ರು ಕನ್ಸ್ಟ್ರಕ್ಷನ್ ಯಾವ ರೀತಿ ಕೇಳಿದ್ದಾರೆ ನೋಡಿ. ಓಕೆ, ನೆಕ್ಸ್ಟ್ ಕ್ವೆಶನ್ ನೋಡಿ. ಡ್ರಾ ಅ ಪೇರ್ ಆಫ್ ಟ್ಯಾಂಜೆಂಟ್ಸ್ ಟು ದ ಸರ್ಕಲ್ ಆಫ್ ರೇಡಿಯಸ್ 3 centimeters ವಿಚ್ ಆರ್ ಇನ್ಕ್ಲೈನ್ ಟು ಈಚ್ ಅದರ್ ಎಟ್ ಅನ್ ಆ್ಯಂಗಲ್ ಆಫ್ 60 degrees. ಅಂದರೆ ಯಾವುದು ಈ ವಿಚ್ ಆರ್ ಇನ್ಕ್ಲೈನ್ಡ್ ಅಂದರೆ ಯಾವುದು ಟ್ಯಾಂಜೆಂಟ್ಸ್ ಆರ್ ಇನ್ಕ್ಲೈನ್ಡ್. ಆಲ್ಮೋಸ್ಟ್ 90% ಆಫ್ ದ ಟೈಮ್ ಟ್ಯಾಂಜೆಂಟ್ಸ್ ಆರ್ ಇನ್ಕ್ಲೈನ್ಡ್ ಕೊಡ್ತಾರೆ. ಅಂದರೆ ಆ್ಯಂಗಲ್ ಬಿಟ್ವೀನ್ ದ ಟ್ಯಾಂಜೆಂಟ್ಸ್ ಕೊಡ್ತಾರೆ. ನೀವು ರೇಡಿಯಸ್ನ ಹೆಂಗೆ ಮಾಡ್ತೀರಿ, ಹೇಗೆ ಫೈಂಡ್ ಔಟ್ ಮಾಡ್ತೀರಾ, 180 minus ಆ್ಯಂಗಲ್ ಬಿಟ್ವೀನ್ ದ ಟ್ಯಾಂಜೆಂಟ್ಸ್ ಮಾಡಿದ್ರೆ ಸರಿ ಅಲ್ವಾ? ಈ ಸೆಕೆಂಡ್ ಕ್ವೆಶನ್ ಮಾಡ್ತೇನೆ ನೋಡಿ ಸ್ಟೂಡೆಂಟ್ಸ್. ಡ್ರಾ ಅ ಪೇರ್ ಆಫ್ ಟ್ಯಾಂಜೆಂಟ್ಸ್ ಟು ದ ಸರ್ಕಲ್ ಆಫ್ ರೇಡಿಯಸ್ 3 centimeters. ಸೆಕೆಂಡ್ ಕ್ವೆಶನ್ ನೋಡಿ, ಅವ್ರು ಏನು ಹೇಳಿದ್ದಾರೆ, ರೇಡಿಯಸ್ 3 centimeters ಅಂತ. ನಾನೀಗ ಇಲ್ಲೊಂದು ತೊಗೊಳ್ತೇನೆ, ಇದು ರೇಡಿಯಸ್ 3 centimeters ಇದೆ ಅಂತ ಅಸಂಪ್ಷನ್ ಮಾಡಿಕೊಳ್ಳೆ. ದಿಸ್ ಇಸ್ 3 centimeters. ರೇಡಿಯಸ್ ಎಷ್ಟು? 3 centimeters. 3 centimeters ರೇಡಿಯಸ್ ಇರುವ ಇದನ್ನು ಡ್ರಾ ಮಾಡಿದ್ದೆ ನಾನು, ಯಾವುದು ಸರ್ಕಲ್ನ ಡ್ರಾ ಮಾಡಿದ್ದೇನೆ. ಆಮೇಲೆ ಏನು ಹೇಳಿದ್ದಾರೆ, ಡ್ರಾ ಪೇರ್ ಆಫ್ ಟ್ಯಾಂಜೆಂಟ್ಸ್ ಟು ದ ಸರ್ಕಲ್ ಆಫ್ ರೇಡಿಯಸ್ 3 centimeters ವಿಚ್ ಆರ್ ಇನ್ಕ್ಲೈನ್ ಟು ಈಚ್ ಅದರ್ ಎಟ್ ಆನ್ ಆ್ಯಂಗಲ್ ಆಫ್ 60 degrees. ಯಾವುದು ಇನ್ಕ್ಲೈನ್ಡ್ ಈಚ್ ಅದರ್, ಯಾವುದ್ರ ಮಧ್ಯೆ ಡಿಸ್ಟೆನ್ಸ್ ಇದು ಹೇಳ್ತಾ ಇರೋದು, ಅವರು ಆ್ಯಂಗಲ್ ಹೇಳ್ತಾ ಇರೋದು ಬಿಟ್ವೀನ್ ಈಚ್ ಅದರ್ ಅಂತ ಹೇಳಿದರೆ ಟ್ಯಾಂಜೆಂಟ್ಗಳ ಮಧ್ಯೆ 60 degrees ಹೇಳ್ತಾ ಇರೋ ಸ್ಟೂಡೆಂಟ್ಸ್ ಅವರು. ಅದು ಇಂಪಾರ್ಟೆಂಟ್. ಟ್ಯಾಂಜೆಂಟ್ಸ್ ಬಿಟ್ವೀನ್ 60 degrees ಆದರೆ ನಮ್ಗೆ ಬೇಕಾದ ರೇಡಿಯಸ್ ಇದಲ್ವಾ, ವಾಟ್ ಈಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಡಿಗ್ರಿ ಬಿಟ್ವೀನ್ ದ ರೇಡಿಯಸ್? 120 ಆಗುತ್ತಲ್ಲ. ಯಾಕೆ ಹೇಳಿ 180 minus 60 ಅಂದರೆ ಹತ್ರ 120 ನಾನು ಇಲ್ಲ ಅಂತ ತೊಗೊಳ್ತೇನೆ. ಎಕ್ಸಾಕ್ಟ್ ಅಲ್ಲ ಸ್ಟೂಡೆಂಟ್ಸ್, ಇದು ಒಂದು ಜಸ್ಟ್ ಒಂದು ಇಲ್ಲ ಅಂತ ತೊಗೊಳ್ತೇನೆ. ಇದು 120 degrees ಆಯಿತು. ಯಾವುದೇಳಿ ಡಿಸ್ಟೆನ್ಸ್ ಬಿಟ್ವೀನ್ ದ ರೇಡಿಯಸ್. ಇದನ್ನ ಹೇಗೆ ಹೇಳಿ, ಕಂಪಾಸ್ ಯೂಸ್ ಮಾಡಿ ಮಾಡೋದು, ಇದೇನು ಇದು ಮಾಡಲಿಕ್ಕಿಲ್ಲ. ಕಂಪಾಸಿಂದ ಮೆಷರ್ ಮಾಡಿ 120 degrees ತೊಗೊಳ್ಳಿ. ಇಲ್ಲಿ ಸ್ಟ್ರೈಟ್ ಲೈನ್ ಇರುತ್ತಲ್ಲ ಅದಕ್ಕೆ ರೆಸ್ಪೆಕ್ಟು ತೊಗೊಂಡು 120 degrees ತೊಗೊಳ್ಳಿ, ಮೆಷರ್ ಮಾಡಿ. ಆಯಿತಾ? ಇದಿಷ್ಟು ಅರ್ಥ ಆಯ್ತಲ್ಲ, ಇದು 120 degrees ಆಯಿತು. ನಮ್ಗೆ ಬೇಕಾಗಿರೋದು 60 degrees ಅಲ್ವಾ? ಪುನಃ ಅದೇ ಅಲ್ವಾ, ಇಲ್ಲಿ ಇಟ್ಕೊಳ್ಳಿ, ಒಂದು ಏನು ಮಾಡಿ, ಸೆಮಿ ಸರ್ಕಲ್ ಎಳೀನಿ. ಆಯಿತಾ? ಸೆಮಿ ಸರ್ಕಲ್ ಹೇಳೋದು ಇಲ್ಲಿ ಯಾವ ಡಿಸ್ಟೆನ್ಸ್ ಯಾವ್ದು ಗೊತ್ತುಂಟ, ಇದ್ರದ್ದು ರೇಡಿಯಸ್ ಇದೆಯಲ್ಲ ಆ ರೇಡಿಯಸ್ನ ಹಾಫ್ ಅಥವಾ ಹಾಫ್ಗಿಂತ ಜಾಸ್ತಿ. ರೇಡಿಯಸ್ನ ಹಾಫ್ ಆದರೂ ಓಕೆ ಅಥವಾ ಹಾಫ್ಗಿಂತ ಜಾಸ್ತಿ ಆದರೂ ಓಕೆ, ಅಷ್ಟು ತೊಗೊಂಡು ಒಂದು ಸೆಮಿ ಸರ್ಕಲ್ ಎಳಿತೀರ. ಸೇಮ್ ಲೆಂತ್ ತೊಗೊಂಡು ಇಲ್ಲಿ ಇಟ್ಕೊಂಡು ಒಂದು ಆರ್ಕನ್ನು ಎಳಿತೀರ. ಸೇಮ್ ಲೆಂತ್ ಇಲ್ಲಿ ಇಟ್ಕೊಂಡು ಇನ್ನೊಂದು ಆರ್ಕನ್ನು ಎಳಿತೀರ. ಅದೆಷ್ಟಾಗುತ್ತೆ? 120 degrees ಆಗುತ್ತಲ್ಲ. ಸೊ ಇವೆರಡರ ಮಧ್ಯೆ ಎಷ್ಟಿರುತ್ತೆ? 90 degrees ಅರೌಂಡ್. ನಾನು ಇಲ್ಲಿ ಇಟ್ಕೊಂಡು ಇಲ್ಲಿ ಇಟ್ಕೊಳ್ತೇನೆ, ಈಗ ಕಂಪಾಸನ್ನು ಇಲ್ಲಿ ಇಟ್ಕೊಂಡು ಈ ಕಟ್ ಮಾಡ್ತೇನೆ, ಇಲ್ಲಿ ಇಟ್ಕೊಂಡು ಈ ಕಟ್ ಮಾಡ್ತೇನೆ. ಸರಿಯಾ? ಜಾಯಿನ್ ಮಾಡೋಣ ಇದನ್ನು, ಹೀಗೆ ಜಾಯಿನ್ ಮಾಡ್ತೇವೆ. ಸರಿಯಾ? ಅದೇ ರೀತಿ ಇಲ್ಲಿ ಏನು ಮಾಡ್ತಾರೆ, ಸೆಮಿ ಸರ್ಕಲ್ ಎಳಿತಾರೆ, ಇದೆ ಸೇಮ್ ಲೆಂತ್ ಇಟ್ಕೊಳ್ತಾರೆ, ಒಂದು ಆರ್ಕ್ ಕಟ್ ಮಾಡ್ತಾರೆ, ಇಲ್ಲಿ ಇಟ್ಕೊಂಡು ಇನ್ನೊಂದು ಆರ್ಕ್ ಕಟ್ ಮಾಡ್ತಾರೆ. ಎರಡು ಆರ್ಕ್ನ ಮಧ್ಯೆ ಎಷ್ಟಿರುತ್ತೆ? 90 degrees ಆಗುತ್ತೆ. ಮೇ ಬಿ ಹೀಗೆ ಬರುತ್ತೆ. ಸೊ ಇದನ್ನು ಹೀಗೆ ಜಾಯಿನ್ ಮಾಡ್ತಾರೆ. ಓಕೆ, ಇದು ಕಂಟಿನ್ಯೂಸ್ ಆಗಿ ಇಲ್ಲಿ ಜಾಯಿನ್ ಆಗೋ ಸ್ಟೂಡೆಂಟ್ಸ್, ಇದು ಎಷ್ಟಿರುತ್ತೆ? 80 degrees ಇರುತ್ತೆ.
ಏಯ್ಟಿ ಅಲ್ಲ, ಸಿಕ್ಸ್ಟಿ ಡಿಗ್ರಿ ಇರುತ್ತೆ. ಓಕೆ, ವಿಶಿಷ್ಟೇ ಗೊತ್ತಾಯ್ತಲ್ಲ, ಇದು 120 ಡಿಗ್ರಿ ಇರುತ್ತೆ, ಇದು 60 ಡಿಗ್ರಿ ಇರುತ್ತಾ. ಸೊ ಇದು ನಿಮ್ಮ ಏನು ಟ್ಯಾಂಜೆಂಟ್ ಡ್ರಾ ಮಾಡೋದು, ಆಯಿತಾ? ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸು, ಇದು ಎಕ್ಸಾಕ್ಟ್ ಬರಲಿಲ್ಲ ಬಟ್ ರಫ್ ಡ್ರಾಯಿಂಗು ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೇನೆ. ದ ಆ್ಯಂಗಲ್ ಬಿಟ್ವೀನ್ ದ ಟ್ಯಾಂಜೆಂಟ್ಸ್ ಅಂತ ಹೇಳಿದಾಗ ನೀವು ಎಂತ ಮಾಡಬೇಕು, ಫಸ್ಟ್ ಸ್ಟೆಪ್ ನೋಡಿ. ರೇಡಿಯಸನ್ನು ಯೂಸ್ ಮಾಡ್ತೀರಾ, ಒಂದು ಸರ್ಕಲ್ನ ಡ್ರಾ ಮಾಡ್ತೀರಾ, ಆಮೇಲೆ ಅವರು ಆ್ಯಂಗಲ್ ಬಿಟ್ವೀನ್ ದ ಟ್ಯಾಂಜೆಂಟ್ ಅಂತ ಕೊಟ್ಟಿದ್ದಾರಾ, ಅವಾಗ ಎಂತ ಮಾಡ್ತೀರಾ, 180 ಮೈನಸ್ ಏನು ಆ್ಯಂಗಲ್ ಬಿಟ್ವೀನ್ ದ ಟ್ಯಾಂಜೆಂಟ್ ಕೊಟ್ಟಿದ್ರೆ ಅದನ್ನು ಮಾಡ್ತೀರಾ, 180 ಮೈನಸ್ 60 ಎಷ್ಟಾಗುತ್ತೆ, ಅವಾಗ ಆನ್ಸರ್ ನಿಮಗೆ 120 ಡಿಗ್ರಿ ಆಗುತ್ತೆ ಅಲ್ವಾ. ಆ 120 ಡಿಗ್ರಿ ಅನ್ನೋದು ಏನಾಗುತ್ತೆ, ನಿಮ್ಮದು ಆ್ಯಂಗಲ್ ಬಿಟ್ವೀನ್ ದ ಟ್ಯಾಂಜೆಂಟ್ಸ್ ಆಗುತ್ತೆ ಸ್ಟೂಡೆಂಟ್ಸ್. 120 ಡಿಗ್ರಿ ಅನ್ನೋದು ಆ್ಯಂಗಲ್ ಬಿಟ್ವೀನ್ ದ ಟ್ಯಾಂಜೆಂಟ್ಸ್ ಆಗುತ್ತೆ. ಸೊ ಟ್ಯಾಂಜೆಂಟ್ಸ್ ಐ ಮೀನ್ ಆ್ಯಂಗಲ್ ಬಿಟ್ವೀನ್ ದ ರೇಡಿಯೇ ಆಗುತ್ತೆ 120 ಡಿಗ್ರಿ ಅನ್ನೋದು, ಯಾಕಂದರೆ 180 ಮೈನಸ್ ಅವ್ರು ಏನು ಕೊಟ್ಟಿದ್ದಾರೆ ಇಲ್ಲಿ 60 ಕೊಟ್ಟಿದ್ದಾರಲ್ಲ, ಇದು ಆ್ಯಂಗಲ್ ಬಿಟ್ವೀನ್ ದ ರೇಡಿಯಸ್ ಆಗುತ್ತೆ. ಅವಾಗ ಎಂತ ಮಾಡ್ತೀರಾ, ಕಂಪಾಸನ್ನು ತೊಗೊಳ್ತೀರಾ, ಮೆಷರ್ ಮಾಡ್ತೀರಾ, 120 ಡಿಗ್ರಿನ ಇಲ್ಲಿ ಮಾರ್ಕ್ ಮಾಡ್ತೀರಾ. 120 ಡಿಗ್ರಿ ಮಾರ್ಕ್ ಮಾಡಿ ಆದಮೇಲೆ ಇಲ್ಲೊಂದು ಸೆಮಿ ಸರ್ಕಲ್ನ ಎಳಿತೀರ. ಸೆಮಿ ಸರ್ಕಲ್ ಯಾಕಂತ ಕೇಳಿದರೆ ಟ್ಯಾಂಜೆಂಟ್ ಮತ್ತು ರೇಡಿಯಸ್ನ ನಡುವೆ ಆ್ಯಂಗಲ್ ಯಾವತ್ತೂ 90 ಡಿಗ್ರಿ ಇರುತ್ತೆ. ದ ಆ್ಯಂಗಲ್ ಬಿಟ್ವೀನ್ ದ ಟ್ಯಾಂಜೆಂಟ್ ಆ್ಯಂಡ್ ದ ರೇಡಿಯಸ್ ಈಸ್ ಆಲ್ವೇಸ್ 90 ಡಿಗ್ರಿ. ಅದಕ್ಕೋಸ್ಕರ ಏನು ಮಾಡ್ತೀರಾ, ಒಂದು ಸೆಮಿ ಸರ್ಕಲ್ನ ಎಳಿತೀರಾ, ಆ ಸೆಮಿ ಸರ್ಕಲ್ ಎಷ್ಟು ಲೆಂತ್ ಇದೆ ತೊಗೊಂಡಿದ್ದೀರಾ, ಹಾಫ್ ಅಥವಾ ಹಾಫ್ಗಿಂತ ಜಾಸ್ತಿ, ರೇಡಿಯಸ್ನ ಹಾಫ್ ಅಥವಾ ಹಾಫ್ಗಿಂತ ಜಾಸ್ತಿ ತೊಗೊಂಡೊಂದು ಸೆಮಿ ಸರ್ಕಲ್ ಎಳಿತೀರಾ, ಸೇಮ್ ಲೆಂತ್ ಇಟ್ಕೊಂಡು ಇಲ್ಲೊಂದು ಆರ್ಕ್ ಇಲ್ಲಿಟ್ಕೊಂಡು ಇಲ್ಲೊಂದು ಆರ್ಕ್ ಎಳಿತೀರಾ, ಇಲ್ಲಿಟ್ಕೊಂಡು ಇನ್ನೊಂದು ಆರ್ಕ್ ಎಳಿತೀರಾ, ಇದು 60 ಡಿಗ್ರಿ ಆಗುತ್ತೆ, ಇದು 120 ಡಿಗ್ರಿ ಆಗುತ್ತೆ, ಅವೆರಡರ ಬಿಟ್ವೀನ್ ನಮ್ಮ ಮಿಡ್ಲನ್ನು 90 ಡಿಗ್ರಿ ಅಂತ ಕರೀತಾರೆ. ಅವಾಗ ಎಂತ ಮಾಡ್ತೀರಾ, ಇಲ್ಲಿಟ್ಕೊಂಡು ಇಲ್ಲೊಂದು ಆರ್ಕ್ ಎಳಿತೀರಾ, ಸೇಮ್ ಲೆಂತ್ ಇಲ್ಲಿಟ್ಕೊಂಡು ಇಲ್ಲೊಂದು, ಎಲ್ಲಿ ಕಟ್ಟಾಗುತ್ತೆ ಅದನ್ನು ಜಾಯಿನ್ ಮಾಡ್ತೀರಾ, ಎಲ್ಲಿಗೆ ಈ ರೇಡಿಯಸ್ಗೆ ಜಾಯಿನ್ ಮಾಡ್ತಾರೆ ಪಾಯಿಂಟಲ್ಲಿ, ಸೇಮ್ ಪ್ರೊಸೀಜರ್ನ ಇಲ್ಲೂ ಫಾಲೋ ಮಾಡ್ತೀರಾ, ಡ್ರಾ ಮಾಡ್ತೀರಾ. ದಟ್ ಈಸ್ ದ ಟ್ಯಾಂಜೆಂಟ್ಸ್. ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್, ಈಸಿ ಕ್ವಶನ್ನು ಆರಾಮಸೆ ಮಾಡ್ಬೋದು. ಓಕೆ, ಸೊ ಇದರಲ್ಲಿ ಇನ್ನೊಂದು ಕ್ವಶನ್ ಇದೆ, ಅದನ್ನು ನಾನು ಮಾಡ್ತೇನೆ. ಇನ್ನೊಂದು ಕ್ವಶನ್ನು ಡಿಫ್ರೆಂಟ್ ಟೈಪ್ ಪ್ರಾಬ್ಲಮ್ ಇರುತ್ತೆ, ಇನ್ನೊಂದು ಟೈಪ್ ಆಫ್ ಪ್ರಾಬ್ಲಮ್. ಇಲ್ಲಿ ನೋಡಿ, ಡ್ರಾ ಅ ಪೇರ್ ಆಫ್ ಟ್ಯಾಂಜೆಂಟ್ಸ್ ಟು ಸರ್ಕಲ್ ಆಫ್ ರೇಡಿಯಸ್ 4 ಸೆಂಟಿಮೀಟರ್ ವಿಚ್ ಆರ್ ಇನ್ಕ್ಲೈಂಡ್. ಇದು ನೀವೇ ಮಾಡಿ, ವಿಚ್ ಆರ್ ಇನ್ಕ್ಲೈಂಡ್ ಎಟ್ ಆನ್ ಆ್ಯಂಗಲ್ ಆಫ್ 100 ಡಿಗ್ರಿ. ಅಂದರೆ 100 ಡಿಗ್ರಿ ಯಾವುದು ಕೊಟ್ಟಿದ್ದಾರೆ, ಆ್ಯಂಗಲ್ ಬಿಟ್ವೀನ್ ದ ಟ್ಯಾಂಜೆಂಟ್ ಕೊಟ್ಟಿದ್ದಾರೆ. ಆ್ಯಂಗಲ್ ಬಿಟ್ವೀನ್ ದ ರೇಡಿಯಸ್ ಎಷ್ಟಾಗುತ್ತೆ ಹೇಳಿ, 80 ಡಿಗ್ರಿ ಆಗುತ್ತೆ. ಫಸ್ಟಿಗೆ ಆ್ಯಂಗಲ್ ಬಿಟ್ವೀನ್ ದ ರೇಡಿಯಸ್ ಮಾಡ್ತೀರಾ, 80 ಡಿಗ್ರಿ ಮಾಡ್ತೀರಾ, ಅದಾದಮೇಲೆ ಸೆಮಿ ಸರ್ಕಲ್ನ ಡ್ರಾ ಮಾಡ್ತೀರಾ, ಸೆಮಿ ಸರ್ಕಲ್ ಡ್ರಾ ಮಾಡಿ ಹಾಫ್ ಅಥವಾ ಹಾಫ್ಗಿಂತ ಜಾಸ್ತಿ, ರೇಡಿಯಸ್ನ ಹಾಫ್ ಅಥವಾ ಹಾಫ್ಗಿಂತ ಜಾಸ್ತಿ ತೊಗೊಂಡು ಸೆಮಿ ಸರ್ಕಲ್ ಡ್ರಾ ಮಾಡ್ತೀರಾ. ಸೆಮಿ ಸರ್ಕಲ್ನ ಡ್ರಾ ಮಾಡಿ ಆದಮೇಲೆ ಏನು ಮಾಡ್ತೀರಾ, ಅದೇ ಲೆಂತಿಂದ ಒಂದು ಆರ್ಕನ್ನು ಎಳಿತೀರಾ, ಅದು 60 ಡಿಗ್ರಿ ಆಗುತ್ತೆ. ಇನ್ನೊಂದು ಆರ್ಕ್ ಎಳಿತೀರಾ, 120 ಡಿಗ್ರಿ ಆಗುತ್ತೆ. ಎರಡರ ಮಧ್ಯೆ ಇನ್ನೊಂದು ಕಟ್ಟು ಹೊಡಿತೀರಾ, ಅದು 90 ಡಿಗ್ರಿ ಆಗುತ್ತೆ. ಅಲ್ಲಿ ಟ್ಯಾಂಜೆಂಟ್ ಆಯಿತು, ಸೇಮ್ ಪ್ರೊಸೀಜರ್ ಇಲ್ಲಿ ಮಾಡ್ತೀರಾ. ಆ್ಯಂಗಲ್ ಒಂದು ಚೇಂಜ್ ಇದೆ ಸ್ಟೂಡೆಂಟ್ಸ್ ಅಷ್ಟೇ, ಮತ್ತೆಲ್ಲ ಸೇಮ್, ಕರೆಕ್ಟಾ? ಈಗ ನೋಡಿ, ಫೋರ್ತ್ ಕ್ವಶನ್ ನಾನು ಮಾಡ್ತಾ ಇದ್ದೇನೆ. ಕನ್ಸ್ಟ್ರಕ್ಟ್ ಪೇರ್ ಆಫ್ ಟ್ಯಾಂಜೆಂಟ್ಸ್ ಟು ಅ ಸರ್ಕಲ್ ಆಫ್ ರೇಡಿಯಸ್ 5 ಸೆಂಟಿಮೀಟರ್. ಏನು ಹೇಳ್ತಾ ಇದ್ದಾರೆ, ರೇಡಿಯಸ್ 5 ಸೆಂಟಿಮೀಟರ್ ಅಂತ ಹೇಳ್ತಾ ಇದ್ದಾರೆ. ನಾನು ಎಂತ ಮಾಡ್ತೇನೆ, ಒಂದು ರೇಡಿಯಸ್ 5 ಸೆಂಟಿಮೀಟರ್ ಒಂದು ಸರ್ಕಲ್ನ ಡ್ರಾ ಮಾಡ್ತೇನೆ, ಕರೆಕ್ಟಾ? ಇದು 5 ಸೆಂಟಿಮೀಟರ್ ಇದೆ ಅಂತ ಅಂದ್ಕೊಳ್ಳಿ, ನಾನು ಇಲ್ಲಿ ತೊಗೊಳ್ತಾ ಇದ್ದೇನೆ, ನೀವು ಎಲ್ಲೂ ಕೂಡ ತೊಗೊಳ್ಳಿ, ನೋ ಪ್ರಾಬ್ಲಮ್. ರೇಡಿಯಸನ್ನು 5 ಸೆಂಟಿಮೀಟರ್ ಡ್ರಾ ಮಾಡಲಿಕ್ಕೆ ಹೇಳ್ತಾ ಇದ್ದಾರೆ, ಮಾಡಿದ್ದೇನೆ. ಫ್ರಾಮ್ ಅ ಪಾಯಿಂಟ್ 10 ಸೆಂಟಿಮೀಟರ್ ಫ್ರಾಮ್ ಇಟ್ಸ್ ಸೆಂಟರ್, ಇದು ವೆರಿ ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ಸೆಂಟರಿಂದ 10 ಸೆಂಟಿಮೀಟರ್ ದೂರದಲ್ಲಿ, ಇದು ಸೆಂಟರ್ ಅಲ್ವಾ, ಫ್ರಾಮ್ ಅ ಪಾಯಿಂಟ್ 10 ಸೆಂಟಿಮೀಟರ್ ಇಲ್ಲಿಂದ 10 ಸೆಂಟಿಮೀಟರ್ ದೂರದಲ್ಲಿ, ಇಲ್ಲಿಂದ ಇಲ್ಲಿಗೆ 10 ಸೆಂಟಿಮೀಟರ್ ಇರುತ್ತೆ. ಓಕೆ, ಯಾಕಂದರೆ ಆಲ್ರೆಡಿ ಇಲ್ಲಿಂದ ಇಲ್ಲಿ 5 ಇದೆ, ಮತ್ತೆ 5 ಮಾಡಬೇಕು ಫ್ರಾಮ್ ದ ಸೆಂಟರ್ ಸ್ಟೂಡೆಂಟ್ಸ್, ಇದು ಇಂಪಾರ್ಟೆಂಟ್. ಅದಾಯ್ತಾ? ಇದೊಂದು ಆಯ್ತಾ, ಇಲ್ಲಿಗೆ ಆಯಿತು, ನಿಮ್ದು ಇಲ್ಲಿ ಆ್ಯಂಗಲ್ ಗಿಂಗಲ್ ತೊಗೊಳ್ಳಿಕ್ಕೆ ಏನಿಲ್ಲ ಅಲ್ವಾ. ಈಗ ಏನು ಮಾಡ್ತೀರಾ, ಇಲ್ಲಿ ಏನು 10 ಸೆಂಟಿಮೀಟರ್ ಇದೆಯಲ್ಲ, ಅದರದ್ದು ಹಾಫ್ ಅಥವಾ ಹಾಫ್ಗಿಂತ ಜಾಸ್ತಿ ತೊಗೊಂಡು ಇಲ್ಲೊಂದು ಪರ್ಪೆಂಡಿಕ್ಯುಲರ್ ಬೈ ಸೆಕ್ಟರ್ ಎಳಿತೀರಾ. ಇಲ್ಲಿ ಇಟ್ಕೊಂಡು ಒಂದು ಕಟ್ಟು ಹೊಡಿತೀರಾ, ಇಲ್ಲೊಂದು ಕಟ್ಟು ಹೊಡಿತೀರಾ, ಇಲ್ಲಿ ಇಟ್ಕೊಂಡು ಇನ್ನೊಂದು ಕಟ್ಟು ಹೊಡಿತೀರಾ, ಇಲ್ಲೊಂದು ಕಟ್ಟು ಹೊಡ್ತೀರ, ಸರಿಯಾ? ಇವಾಗ ಇವೆರಡನ್ನ ಜಾಯ್ನ್ ಮಾಡ್ತೀರಿ. ಇದು ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಆಗಿರುತ್ತೆ ಸ್ಟೂಡೆಂಟ್ಸ್, ವೆರಿ ಇಂಪಾರ್ಟೆಂಟು. ಆಮೇಲೆ ಇಲ್ಲಿ ಸೆಂಟ್ರಲ್ಲಿ ಇಟ್ಕೊಂಡು, ಫಾರ್ ಎಕ್ಸಾಂಪಲ್ ಇದು ಓ ಅಂತ ಎಣಿಸ್ಕೊಳ್ಳಿ, ಇದು ಎ, ಇದು ಬಿ, ಇದು ಪಿ ಅಂತ ಅಂದ್ಕೊಳ್ಳೋಣ. ಸೆಂಟರಲ್ಲಿ ನಿಮ್ಮ ಕಂಪಾಸನ್ನು ಇಟ್ಕೊಂಡು ಒಂದು ಸರ್ಕಲ್ನ ಡ್ರಾ ಮಾಡ್ತೀರ. ಕಂಪಾಸನ್ನು ಇಟ್ಕೊಂಡು ಹೀಗೆ ಬರುತ್ತೆ, ಕರೆಕ್ಟಾ? ಈಗ ಈ ಪಾಯಿಂಟಿಂದ ಇಲ್ಲಿಗೆ ಟ್ಯಾಂಜೆಂಟನ್ನು ಎಳಿತೀರ. ಇದು ನಿಮ್ಮ ಟ್ಯಾಂಜೆಂಟ್, ಗೊತ್ತಾಯ್ತಲ್ಲ ಸ್ಟೂಡೆಂಟ್ಸು. ಇದು ಸರ್ಕಲ್ ಬರಲಿಲ್ಲ ಬಟ್ ಸ್ಟಿಲ್ ಸರ್ಕಲ್ ಅಂತ ಅಂದ್ಕೊಳ್ಳಿ. ಓಕೆ, ಅರ್ಥ ಆಯ್ತಲ್ಲ? ಫ್ರಾಮ್ ದ ಸೆಂಟರ್ 10 ಸೆಂಟಿಮೀಟರ್ ಅಂತ ಹೇಳ್ತಾರೆ, ಅಂದರೆ ಸೆಂಟರಿಂದ 10 ಸೆಂಟಿಮೀಟರ್ ದೂರದಲ್ಲಿ ಒಂದು ಲೈನ್ ಎಳಿಬೇಕು, ಇಲ್ಲಿಂದ 10 ಸೆಂಟಿಮೀಟರ್. ಸಿಂಪಲ್ ಅಲ್ಲ? ಆಮೇಲೆ ಈ ಪಾಯಿಂಟಿಂದ ಇದಕ್ಕೆ ಜಾಯಿನ್ ಮಾಡಿದರೆ ಇಲ್ಲಿ ನೋಡಿ, ಇಲ್ಲಿ ಏನಾಗುತ್ತೆ, ಟ್ಯಾಂಜೆಂಟ್ ಸಿಗುತ್ತೆ ನಿಮಗೆ. ಓಕೆ, ಸರಿಯಲ್ಲ? ಅದೇ ಥರ ಇನ್ನೊಂದು ಕ್ವಶನ್ ಮಾಡ್ತಾರೆ ನೋಡಿ, 5th ಕ್ವಶನ್. ಕನ್ಸ್ಟ್ರಕ್ಟ್ ಪೇರ್ ಆಫ್ ಟ್ಯಾಂಜೆಂಟ್ಸ್, ಹೋಪ್ ಇದು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಡ್ರಾ ಸರ್ಕಲ್ ಆಫ್ ರೇಡಿಯಸ್ 4 ಸೆಂಟಿಮೀಟರ್ ಫ್ರಾಮ್ ಅ ಪಾಯಿಂಟ್ 8 ಸೆಂಟಿಮೀಟರ್ ಅವೇ ಫ್ರಮ್ ದ ಸೆಂಟರ್. ನೆಕ್ಸ್ಟ್ ಕ್ವಾಂಟ್ ನೋಡಿ, 6th ಕ್ವಶನ್ ಮಾಡ್ತಾನೆ. 5th ನಿಮ್ಗೆ ಹೋಮ್ವರ್ಕ್, ಕನ್ಸ್ಟ್ರಕ್ಟ್ ಪೇರ್ ಆಫ್ ಟ್ಯಾಂಜೆಂಟ್ಸ್ ಟು ಸರ್ಕಲ್ ಆಫ್ ರೇಡಿಯಸ್ 4 ಸೆಂಟಿಮೀಟರ್ ಫ್ರಾಮ್ ಅ ಪಾಯಿಂಟ್ 9 ಸೆಂಟಿಮೀಟರ್ ಅವೇ ಅಂತ ಹೇಳಿದ್ದಾರೆ ಅಲ್ವಾ. 9 ಸೆಂಟಿಮೀಟರ್ ಅವೇ ಅಂದರೆ ಏನು ಮಾಡ್ತಾರೆ, 5th ಮಾಡ್ತಾ ಇದ್ದೆ ನೋಡಿ ನಾನು. ಎಷ್ಟು ಹೇಳಿದ್ದಾರೆ, ಕನ್ಸ್ಟ್ರಕ್ಟ್ ರೇಡಿಯಸ್ ಆಫ್ 4 ಸೆಂಟಿಮೀಟರ್, ಒಂದು ರೇಡಿಯಸ್ 4 ಸೆಂಟಿಮೀಟರ್ ಇರುವ ಸರ್ಕಲನ್ನು ಡ್ರಾ ಮಾಡ್ತಾನೆ. ಓಕೆ, ಇದು ಎಷ್ಟು ಸೆಂಟಿಮೀಟರ್ ಇದೆ, 4 ಸೆಂಟಿಮೀಟರ್.
ಸೆಂಟರಿಂದ ಎಷ್ಟು ಸೆಂಟಿಮೀಟರ್ ದೂರದಲ್ಲಿ 9 centimeter ದೂರದಲ್ಲಿ ಅರೌಂಡ್ ಇಲ್ಲಿ ಅಂತ ಎಣಿಸ್ಕೊಳ್ಳೋಣ. ಇಲ್ಲಿಂದ ಇಲ್ಲಿಗೆ 9 centimeter ಇದೆ. ಈಗ ಏನು ಮಾಡ್ತೀರಾ, ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಡ್ರಾ ಮಾಡ್ತೀರಾ. ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಏನು ಹೇಳಿ, ಈ ಲೈನ್ ಇದೆಯಲ್ಲ ಇದರ ಹಾಫ್ ಅಥವಾ ಹಾಫ್ಗಿಂತ ಜಾಸ್ತಿ, ಎಕ್ಸಾಕ್ಟ್ ಹಾಫ್ ತೊಗೊಂಡ್ರೂ ಪ್ರಾಬ್ಲಮ್ ಇಲ್ಲ ಅಥವಾ ಹಾಫ್ಗಿಂತ ಜಾಸ್ತಿ ತೊಗೊಂಡ್ರೂ ಪ್ರಾಬ್ಲಮ್ ಇಲ್ಲ. ಮೇಲೊಂದು ಆರ್ಕ್ ಕೆಳಿತೀರಾ, ಕೆಳಗೊಂದು ಆರ್ಕ್ ಕೆಳಿತೀರಾ, ಇಲ್ಲಿ ಇಟ್ಕೊಂಡು ಇಲ್ಲೊಂದು ಇಲ್ಲೊಂದು ಇಲ್ಲಿ ಇಟ್ಕೊಂಡು ಇಲ್ಲೊಂದು ಇಲ್ಲೊಂದು. ಈಗ ಏನು ಮಾಡ್ತೀರಾ, ಇವೆರಡನ್ನು ಜಾಯಿನ್ ಮಾಡ್ತೀರಾ, ಸರಿಯಾ? ಇವೆರಡನ್ನು ಜಾಯಿನ್ ಮಾಡಿ ಆದಮೇಲೆ ಏನು ಮಾಡ್ತೀರಾ, ಸೆಂಟರಲ್ಲಿ ನಿಮ್ಮ ಕಂಪಾಸ್ನ ಸೆಂಟ್ರಲ್ಲಿ ಇಟ್ಕೊಂಡು ಹೀಗೆ ಒಂದು ಸರ್ಕಲ್ನ ಡ್ರಾ ಮಾಡ್ತೀರಾ, ಕರೆಕ್ಟಾ? ಸರ್ಕಲ್ನ ಡ್ರಾ ಮಾಡ್ತೀರಾ, ರೈಟ್? ಇದು ಈ ಸರ್ಕಲ್ ಎರಡು ಎಲ್ಲಿ ಟಚ್ ಆಗ್ತಿದೆಯಲ್ಲ ಅಲ್ಲಿಗೆ ಈ ಪಾಯಿಂಟಿಂದ ಟ್ಯಾಂಜೆಂಟನ್ನು ಡ್ರಾ ಮಾಡ್ತೀರಾ, ಅಷ್ಟೆ. ಸಿಂಪಲ್ ಅಲ್ವಾ? ಬೇಕಾದರೆ ಇಲ್ಲಿಂದ ಒಂದು ರೇಡಿಯಸ್ ಈಗ ಇಟ್ಕೊಳ್ಳಿ ಅಡ್ಡಿಲ್ಲ, ಯಾಕಂದರೆ ನಿಮಗೆ ಟ್ಯಾಂಜೆಂಟಲ್ಲೇ ಯಾಕೆ ಬರಬೇಕು ಅಂತ ಗೊತ್ತಿಲ್ಲದೆ ಇದ್ದರೆ ಇಲ್ಲಿಂದ ಇಲ್ಲಿಗೆ ಒಂದು ರೇಡಿಯಸನ್ನು ಡ್ರಾ ಮಾಡಿ ಅಡ್ಡಿಲ್ಲ, ಪ್ರಾಬ್ಲಮ್ ಇಲ್ಲ. ಇದು 4 centimeter ಇರುತ್ತಲ್ಲ, ಇದು ಆನ್ಸರ್ ಆಗಿರುತ್ತೆ. ಓಕೆ, ಸೊ ಇದು ಟ್ಯಾಂಜೆಂಟ್ ಲೆಂತ್ ಏನಂತ ಕೇಳಿದರೆ ಇಲ್ಲಿಂದ ಇಲ್ಲಿಯವರೆಗೆ ಮೆಷರ್ ಮಾಡಬೇಕು, ಇಲ್ಲಿಂದ ಇಲ್ಲಿಯವರೆಗೆ ಮೆಷರ್ ಮಾಡಬೇಕು. ಓಕೆ, ಇದು ನಿಮ್ಮ ಟ್ಯಾಂಜೆಂಟ್ ಡ್ರಾಯಿಂಗ್. ಸ್ಟೂಡೆಂಟ್ಸ್, ಟ್ಯಾಂಜೆಂಟ್ ಡ್ರಾಯಿಂಗ್ ಈಸಿ ಇದೆ, ಅದಕ್ಕೋಸ್ಕರ ನಾನು ರಫ್ ಆ್ಯಂಡ್ ಡ್ರಾಯಿಂಗ್ ಮಾಡ್ತಾ ಇರೋದು. ಓಕೆ, ಸೊ ಲಾಸ್ಟ್ ಕ್ವಶನ್ ನೀವು ಹೋಮ್ವರ್ಕ್ ಆಗಿ ಮಾಡಿ, ಡ್ರಾ ಸರ್ಕಲ್ ಆಫ್ ರೇಡಿಯಸ್ 4 centimeter ಫ್ರಾಮ್ ಅ 0.8 centimeter ಅವೇ ಫ್ರಮ್ ದ ಸೆಂಟರ್, ಕನ್ಸ್ಟ್ರಕ್ಟ್ ಅ ಪೇರ್ ಆಫ್ ಟ್ಯಾಂಜೆಂಟ್. ಸೇಮ್, ಬಟ್ ಸೆಂಟರಿಂದ ಎಷ್ಟು ದೂರದಲ್ಲಿ 8 centimeter ಫ್ರಾಮ್ ದ ಸೆಂಟರ್ ಅಂತ ಹೇಳಿದ್ರೆ ಇಲ್ಲಿಂದ 8 centimeterಲ್ಲಿ ಇದು ಮಾಡಿ, ಮತ್ತೆ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಎಳಿಬೇಕು. ಹೀಗೆ ಹಾಫ್ ಅಥವಾ ಹಾಫ್ಗಿಂತ ಜಾಸ್ತಿ ತೊಗೊಂಡು ಮೇಲೊಂದು ಕೆಳಗೊಂದು ಕಟ್ಟೊಡಿಬೇಕು, ಇಲ್ಲಿ ಇಟ್ಕೊಂಡು ಮೇಲೊಂದು ಕೆಳಗೊಂದು ಅವೆರಡು ಇಂಟರ್ಸೆಕ್ಟ್ ಆಗೋ ಪಾಯಿಂಟಲ್ಲಿ ಲೈನಲ್ಲಿ ಹಿಡಿದು ಇಲ್ಲಿ ಮಿಡಲಲ್ಲಿ ನಿಮ್ಮ ಕಂಪಾಸನ್ನು ಇಟ್ಕೊಂಡು ಒಂದು ಸರ್ಕಲನ್ನು ಹಿಡಿದು ಈ ಸರ್ಕಲ್ ಮತ್ತು ಈ ಸರ್ಕಲ್ ಎಲ್ಲಿ ಟಚ್ ಆಗುತ್ತೆ ಅಲ್ಲಿ ಬೇಕಾದರೆ ಒಂದು ರೇಡಿಯಸನ್ನು ಡ್ರಾ ಮಾಡ್ಕೊಳ್ಳಿ ಅಡ್ಡಿಲ್ಲ, ಅದನ್ನು ಇಲ್ಲಿಂದ ಜಾಯಿನ್ ಮಾಡಿ. ಆಯಿತಾ, ಇದು ನಿಮ್ಮ ಟ್ಯಾಂಜೆಂಟ್. ಟ್ಯಾಂಜೆಂಟ್ ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್, ಆ್ಯಂಡ್ ವೆರಿ ಈಸಿಯೆಸ್ಟ್ ಒನ್ನು. ಆರಾಮ್ಸೆ ಕೇಳ್ತಾರೆ, ಇದೆಲ್ಲ ಬರ್ಕೊಳ್ಳಿ. ಎ ಓ, ಇದನ್ನು ಎ ಬಿ ಅಂತ ತೊಗೊಂಡ್ರೆ, ಫಾರ್ ಎಕ್ಸಾಂಪಲ್ ಇದನ್ನು ಪಿ ಅಂತ ತೊಗೊಂಡ್ರೆ, ಇದನ್ನು ಕ್ಯೂ ಅಂತ ತೊಗೊಳ್ಳಿ, ಇದನ್ನು ಆರ್ ಅಂತ ತೊಗೊಳ್ಳಿ. ಪಿ ಆರ್ ಆ್ಯಂಡ್ ಪಿ ಕ್ಯೂ ಆರ್ ಟ್ಯಾಂಜೆಂಟ್ಸ್, ಅದನ್ನೆಲ್ಲ ಬರಿಬೇಕು. ಓಕೆ, ಇದು ಟ್ಯಾಂಜೆಂಟ್ಸ್. ಇಲ್ಲಿಗೆ ನಿಮ್ಮ 2 marks ಎಲ್ಲ ಕ್ವಶನ್ಸ್ಗಳು ಕಂಪ್ಲೀಟ್ ಆಗಿದೆ ಸ್ಟೂಡೆಂಟ್ಸ್. ಅಕಾರ್ಡಿಂಗ್ ಟು ಮಾಡಲ್ ಕ್ವಶನ್ ಪೇಪರ್, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸನ್ನು ನೋಡಿದರೆ ಇದರಷ್ಟರಲ್ಲೇ ಕ್ವಶನ್ನ ಕೇಳಿದ್ದಾರೆ. ಇದೆಲ್ಲ 100% ಫಿಕ್ಸ್ಡ್ ಕ್ವಶನ್. ಸರ್ಕಲ್ ಡ್ರಾಯಿಂಗಲ್ಲಿ ಟ್ಯಾಂಜೆಂಟ್ ಡ್ರಾ ಅಲ್ಲಿ ಒಂದು ಇದನ್ನು ಕೇಳ್ತಾರೆ ಅಥವಾ ಹಿಂದೆ ಮಾಡಿದೆಲ್ಲ ಆ್ಯಂಗಲ್ ಕೊಡ್ತಾರೆ, ಅಷ್ಟೇ. ಎರಡರೊಳಗೊಂದು 100% ಫಿಕ್ಸ್ಡ್ ಕ್ವಶನ್ ಸ್ಟೂಡೆಂಟ್ಸ್. ಇದು ಬಿಟ್ಟು ನೋಡಿ ಸ್ಟೂಡೆಂಟ್ಸ್, ಈಗ ನಾನು ಮಾಡ್ತಾ ಇರೋದು, ನೆಕ್ಸ್ಟ್ ಮಾಡ್ತಾ ಇರೋದು, ಇದೆಲ್ಲದನ್ನು ಬಿಟ್ಟು ಬೇರೆ ಕೇಳಿದರೆ 2 marks, ಇದೆಲ್ಲದನ್ನು ಬಿಟ್ಟು ಬೇರೆ ಕೇಳಿದರೆ ಏನು ಮಾಡ್ತೀರಾ? ಕೇಳ್ಬೋದಾ ಸರ್? ಕೇಳ್ಬೋದು ಅಥವಾ ಕೇಳ್ದೇನೂ ಇರ್ಬೋದು, ಬಟ್ ನೀವು ಮಾಡಿ. ಯಾಕಂತ ಕೇಳಿದರೆ ನಿಮ್ಗೆ ಇದು 1 mark ಹೆಲ್ಪ್ ಆಗಿ ಆಗುತ್ತೆ, 100% ಹೆಲ್ಪ್ ಆಗುತ್ತೆ ನಿಮಗಿದು. ಇನ್ ಕೇಸ್ 2 marks ಬರದೇ ಇದ್ರು ಕೂಡ 1 mark ಆದರೂ ಇದ್ರ ಮೇಲೆ ಕ್ವಶನ್ನ ಕೇಳ್ತಾರೆ. ಓಕೆ, ಇದನ್ನು ನನಗೆ ಮಾಡ್ತೇನೆ. ಓಕೆ, ಎಲ್ಲ ಪ್ರಾಬ್ಲಮನ್ನು ಮಾಡೋದಿಲ್ಲ ನಾನು. ಇದು 1 marks ಆದರೂ ಕೇಳ್ತಾರೆ, 1 marks ಕೇಳಿದಿದ್ರೆ 2 marks ಕೇಳಿದರೆ ಮಾಡ್ಬೋದಲ್ಲ. ಡಿಸ್ಟೆನ್ಸ್ ಫಾರ್ಮುಲಾ ಬೇಸಿಸ್ ಮೇಲೆ ಕ್ವಶನ್ ಕೇಳ್ಬೋದು. ಇಲ್ಲಿ ಸ್ಟೂಡೆಂಟ್ಸ್, ನಾನು ಟ್ರಯಾಂಗಲ್ಸನ್ನು ಬಿಟ್ಟಿದ್ದೇನೆ. ಯಾರಾದರೂ 80 out of 80 ನಾನು ಸ್ಟೇಟ್ ಪ್ರಿಪ್ರೇಟರಿಲಿ ತೆಗಿಬೇಕು ಅಂತ ಇದ್ದವರು ಬೇಕಾದರೆ ಟ್ರಯಾಂಗಲ್ಸನ್ನು ಮಾಡ್ಬೋದು. ಆಯಿತಾ, ಮತ್ತು ನಿಮ್ಮ ಫೈನಲ್ ಬೋರ್ಡ್ ಟೈಮಲ್ಲಿ ನಾನು ಟ್ರಯಾಂಗಲ್ಸನ್ನು ಮಾಡ್ತೇನೆ, ಪಕ್ಕ ಮಾಡ್ತೇನೆ. ಯಾಕಂತ ಕೇಳಿದರೆ ನಮ್ಮ ಟೈಮ್ ಕನ್ಸ್ಟ್ರೆಂಟ್ ಅನ್ನೋದು ತುಂಬ ಕಷ್ಟ ಆಗ್ತಿದೆ, ಅದಕ್ಕೋಸ್ಕರ. ಈಗ ಡಿಸ್ಟೆನ್ಸ್ ಫಾರ್ಮುಲಾದ ಮೇಲೆ ಒಂದು ಕ್ವಶನ್ ಕೇಳ್ಬೋದು. ಕೇಳಿದರೆ ನಿಮ್ಗೆ ಇದೆಲ್ಲ ಓದ್ಕೊಂಡು ಹೋಗಿ ಆಮೇಲೆ ಇದನ್ನು ಕೇಳಿದರೆ ಏನು ಮಾಡ್ತೀರಾ? ಅದಕ್ಕೋಸ್ಕರ ನಿಮಗೆ ಸೇಫರ್ ಸೈಡಲ್ಲಿ ಇರಬೇಕು ಅಂತೇಳಿ ನಾನು ಡಿಸ್ಟೆನ್ಸ್ ಫಾರ್ಮುಲಾ, ಸೆಕ್ಷನ್ ಫಾರ್ಮುಲಾ, ಮಿಡ್ ಪಾಯಿಂಟ್ ಫಾರ್ಮುಲಾದಿಂದ ಒಂದು 3-3 ಕ್ವಶನ್ಸನ್ನು ಮಾಡ್ತೇನೆ. ನೀವು ಅದನ್ನು ಮಾಡಬೇಕಾಯ್ತಾ? ಫೈನ್ ದ ಡಿಸ್ಟೆನ್ಸ್ ಅಂತ ಕೇಳ್ತಾರೆ. ಏನು ಕೇಳ್ತಾರೆ? ಫೈನ್ ದ ಡಿಸ್ಟೆನ್ಸ್. -5, 7 ಇನ್ನೊಂದು -1, 3. ಡಿಸ್ಟೆನ್ಸ್ ಅಂತ ಕೇಳಿದಾಗ ಫಾರ್ಮುಲಾ ಏನು ಹೇಳಿ? ಡಿ ಈಸ್ ಈಕ್ವಲ್ಸ್ ಟು ಸ್ಕ್ವೇರ್ ರೂಟ್ ಆಫ್ -x^2 - x^1² ಪ್ಲಸ್ -y^2 - y^1² ಕರೆಕ್ಟಾ? ಸೊ ಡಿಸ್ಟೆನ್ಸ್ ಫಾರ್ಮುಲಾ ಬರೆದಿದ್ರೆ ಫಾರ್ಮುಲಾದ ಪ್ರಕಾರ ನಮಗೆ x^1, x^2 ಬೇಕು, y^1, y^2 ಬೇಕು. ಇದು x^1, ಇದು y^1, ಇದು x^2, ಇದು y^2. x^2 ಅಂದರೆ ಏನು ಹೇಳಿ? -1 ಸ್ಟೂಡೆಂಟ್ಸ್, ಫಾರ್ಮುಲಾದ ಮೈನಸ್ ಹಾಕ್ಕೊಳ್ಳಿ. x^1 ಅಂದರೆ ಎಗೇನ್ -5² ಇದೆಲ್ಲ 2 marks ಕೇಳಿದಾಗ ಪಕ್ಕ ನೆಗೆಟಿವ್ ಸೈನ್ ಇರೋದೇ ಕೊಡ್ತಾರೆ, ಯಾಕಂದರೆ ನಿಮಗೆ ಕನ್ಫ್ಯೂಷನ್ ಆಗಲಿ ಅಂತ. y^2 ಅಂದರೆ ಏನು? 3. ಫಾರ್ಮುಲಾದ ಮೈನಸ್ ಹಾಕ್ಕೊಳ್ಳಿ. y^1 ಅಂದರೆ ಏನು? 7, ಅದರ ಹೋಲ್ ಸ್ಕ್ವೇರ್. ಸೊ ಡಿಸ್ಟೆನ್ಸ್ ಇಸ್ ಈಕ್ವಲ್ಸ್ ಟು, ವೆರಿ ಇಂಪಾರ್ಟೆಂಟ್, -1 ಹಾಗೆ ಬರೀನಿ. -x^-, ಹಾಂ ಇಲ್ಲೂ ನೋಡಿ, -x^-, ಮಾಡಬೇಕು ನೀವು. ಸ್ಕ್ವೇರ್ ಮಾಡೋದಲ್ಲ, ಸ್ಕ್ವೇರ್ ಆಮೇಲೆ ಮಾಡೋದು, ಯಾಕಂದರೆ ಹೋಲ್ ಸ್ಕ್ವೇರ್ ಇರೋದು. -x^-, ಏನಾಗುತ್ತೆ? ಪ್ಲಸ್ ಆಗುತ್ತೆ 5, ಇದರದ್ದು ಹೋಲ್ ಸ್ಕ್ವೇರ್. ಪ್ಲಸ್ 3 7 ಮೈನಸ್ ಮಾಡಿದರೆ -4 ಬರುತ್ತೆ ಆನ್ಸರ್, ಅದರದ್ದು ಹೋಲ್ ಸ್ಕ್ವೇರ್. ಸರಿಯಾ? ಸೊ ಡಿ ಈಸ್ ಈಕ್ವಲ್ಸ್ ಟು, ಈಗ ನೋಡಿ ಇದು ಮೈನಸ್ ಇದೆ, ಇದು ಪ್ಲಸ್ ಇದೆ, ಎರಡು ನಂಬರ್ನ ಸೈನ್ ಡಿಫರೆಂಟ್ ಇದ್ದರೆ ಸಬ್ಟ್ರಾಕ್ಟ್ ಮಾಡಬೇಕು. 5 - 1 ಸಬ್ಟ್ರಾಕ್ಟ್ ಮಾಡಿದರೆ 4 ಆಗುತ್ತೆ. ಗ್ರೇಟರ್ ನಂಬರ್ ಸೈನ್, 5 ಸೈನ್ ಪ್ಲಸ್ ಆಗುತ್ತೆ 4² ಪ್ಲಸ್. ಇದು ಮೈನಸ್, 4 ಸ್ಕ್ವೇರ್ ಮಾಡುವಾಗ ಮೈನಸ್ ಇದು ಪ್ಲಸ್ ಆಗುತ್ತಲ್ಲ, ಸೊ ಪುನಃ 4² ಅಂತ ತೊಗೊಳ್ತಾರೆ. ಇಲ್ಲದ್ರೆ -4² ತೊಗೊಳ್ಳಿ ಅಡ್ಡಿಲ್ಲ. ಸ್ಕ್ವೇರ್ ಮಾಡಿದಾಗ ಮಾತ್ರ ಅದನ್ನು, ಇದು 4² ಅಂದರೆ ಏನು? 16 ಪ್ಲಸ್ 4² ಅಂದರೆ ಏನು? 16. ಡಿ ಈಸ್ ಈಕ್ವಲ್ಸ್ ಟು 16 + 16 ಎಷ್ಟಾಗುತ್ತೆ? 32 ಆಗುತ್ತೆ. ಇಲ್ಲಿ ನೋಡಿ ಸ್ಟೂಡೆಂಟು, ನಾನು ಇನ್ನೊಂದು ಮೆಥಡ್ ಇದೆ, ನಾನು ಅದನ್ನು ಮಾಡೋದಿಲ್ಲ.
32 ಅಂದರೆ ಯಾವುದಾದ್ರೂ ಸ್ಕ್ವೇರ್ ನಂಬರ್ ಜೊತೆ ಮಲ್ಟಿಪ್ಲೈ ಮಾಡಿದರೆ 32 ಬರುತ್ತಾ? 2 × 16. ಸ್ಟೂಡೆಂಟ್ಸ್, ಇದೆಲ್ಲ ಅರ್ಥ ಮಾಡ್ಕೊಳ್ಳಿ. ನಾನು ಯಾಕೆ 16 ತೊಗೊಂಡೆ ಕೇಳಿದರೆ, ಯಾವುದಾದ್ರೂ ಒಂದು ಸ್ಕ್ವೇರ್ ನಂಬರ್ ಇರಲೇಬೇಕು, ಇದ್ದರೆ ಮಾತ್ರ ನಾನು ಈ 32 ಸ್ಪ್ಲಿಟ್ ಮಾಡ್ಬೋದು, ಅದರ್ವೈಸ್ ಮಾಡಲಿಕ್ಕೆ ಆಗೋದಿಲ್ಲ. ಆ್ಯಸ್ ಇಟ್ ಇಸ್ ಹಾಗೆ ಇಡಬೇಕು. 16 ಅನ್ನೋದು ಯಾವುದ್ರ ಸ್ಕ್ವೇರ್ ಹೇಳಿ? 4 square 16 ಅಲ್ವಾ? 4 ಆಚೆ ಹೋದ್ರೆ ರೂಟ್, ಸ್ಕ್ವೇರ್ ಆಚೆ ಹೋದ್ರೆ ರೂಟ್ ಆಗುತ್ತಲ್ಲ. ಸೊ ಸ್ಕ್ವೇರ್ ರೂಟ್ ಆಫ್ 16 ಪ್ಲೇಸಲ್ಲಿ ನಾನು 4 ಬರಿಬೋದಲ್ಲ. 4 ಒಳಗಡೆ ರೂಟ್ 2, ಇದು ನಿಮ್ಮ ಡಿಸ್ಟೆನ್ಸ್. ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ಇದು 32 ಅಂತ ಹೇಳಿದರೆ 2 × 16 ಯಾಕೆ ಮಾಡಿದೆ ಕೇಳಿದರೆ, 16 ಅನ್ನೋದು ಒಂದು ಸ್ಕ್ವೇರ್ ನಂಬರ್. ಸ್ಕ್ವೇರ್ ನಂಬರ್ನ ಯಾವುದ್ರ ಸ್ಕ್ವೇರ್? ಅದು 4 ಇದಲ್ವಾ? ಸೊ 16 ರೂಟ್ ಏನು ಕೇಳಿದರೆ 4. ಸೊ ನಾನು ಇದನ್ನು ಡೈರೆಕ್ಟ್ ಮಾಡಿ ಹೊರಗಡೆ 4 ಇಟ್ಟಿದ್ದೇನೆ. ಸೊ ಇದೇನಾಗುತ್ತೆ? 4√2 ಆಗುತ್ತೆ. ಆಯಿತಾ? ಸೊ ಈಗ ಸೆಕೆಂಡ್ ಕ್ವಶನ್ ಮಾಡ್ತೇನೆ ಸ್ಟೂಡೆಂಟು, ಏನಾದರೂ ಡೌಟ್ ಇದ್ರೆ ಕೇಳಿ. ಡಿಸ್ಟೆನ್ಸ್ ಫಾರ್ಮುಲಾ ವೆರಿ ಈಸಿ. 2, 3, 4, 1 ಕೊಟ್ಟಿದ್ದಾರೆ. ಈ ಥರ ಎಲ್ಲ ಕೊಟ್ಟರೆ ಡೈರೆಕ್ಟ್ ಯಾವುದ್ರಲ್ಲಿ ಕೊಡ್ತಾರೆ ಗೊತ್ತಂದ್ರೆ, 1 mark question ಕೊಡ್ಬೋದು ಅಷ್ಟೇ. ಇದು x1 ಆಯಿತು, ಇದು y1 ಆಯಿತು, ಇದು x2 ಆಯಿತು, ಇದು y2 ಆಯಿತು. ಫಾರ್ಮುಲಾ ಏನು ಹೇಳುತ್ತೆ? ಡಿಸ್ಟೆನ್ಸ್ ಫಾರ್ಮುಲಾ ಸ್ಕ್ವೇರ್ ರೂಟ್ ಆಫ್ x2 − x1² ಪ್ಲಸ್ y2 − y1² ಅಲ್ವಾ? ಸ್ಕ್ವೇರ್ ರೂಟ್ x2 ಅಂದರೆ ಏನಿದೆ ಇಲ್ಲಿ? 4 ಮೈನಸ್. x1 ಅಂದರೆ ಏನಿದೆ? 2 ಅದರದ್ದು ಹೋಲ್ ಸ್ಕ್ವೇರ್. ಪ್ಲಸ್ y2 ಅಂದರೆ ಏನಿದೆ? 1 ಮೈನಸ್ y1 ಅಂದರೆ ಏನಿದೆ? 3 ಅದರದ್ದು ಹೋಲ್ ಸ್ಕ್ವೇರ್. ಸೊ d ಈಸ್ ಈಕ್ವಲ್ಸ್ ಟು, ಈಗ ನೋಡಿ ಸ್ಟೂಡೆಂಟ್ಸ್, 4 2 ಮೈನಸ್ ಮಾಡಿದರೆ 2 ಅಲ್ವಾ? 2 ಸ್ಕ್ವೇರ್ ಪ್ಲಸ್, ನಮ್ಮ ಫಾರ್ಮುಲ ಪ್ಲಸ್ ಆಗ್ತಾ ಇದ್ದಾನೆ. 1 3 ಮೈನಸ್ ಮಾಡಿದರೆ -2 ಆಗುತ್ತೆ ಸ್ಟೂಡೆಂಟು, ಇದು ಇಂಪಾರ್ಟೆಂಟು. ಸೊ ಡಿ ಈಸ್ ಈಕ್ವಲ್ಸ್ ಟು 2² ಏನಾಗುತ್ತೆ? 4 ಆಗುತ್ತೆ, ಕರೆಕ್ಟಾ? ಪ್ಲಸ್ ಇದು ನೋಡಿ, ಸ್ಕ್ವೇರ್ ಮಾಡುವಾಗ ಮೈನಸ್ ಇದ್ದು ಪ್ಲಸ್ಸೇ ಆಗುತ್ತಲ್ಲ, ಪುನಃ 4 ಆಗುತ್ತೆ. ಡಿ ಈಸ್ ಈಕ್ವಲ್ಸ್ ಟು 4 + 4 ಎಷ್ಟು? 8. ಕರೆಕ್ಟ್ ನೋಡ್ಕೊಳ್ಳಿ. 8 ನಾನು ಅಗೇನ್ ಸ್ಪ್ಲಿಟ್ ಮಾಡ್ಬೋದಾ? ಏನಂತ ಸ್ಪ್ಲಿಟ್ ಮಾಡ್ಬೋದು? 4 × 2 ಆಗಿ ಸ್ಪ್ಲಿಟ್ ಮಾಡ್ಬೋದಾ? ನೀವು ಅಂದ್ಕೊಳ್ಬೋದು, ಸರ್ ಇದನ್ನು ನಾನು 8 × 1 ಅಂತ ಮಾಡ್ತೇನೆ, ಯಾಕೆ 4 × 2 ಮಾಡಬೇಕು? ಯಾಕಂತ ಕೇಳಿದರೆ, ಒಂದು ಸ್ಕ್ವೇರ್ ನಂಬರ್ ಇರಲೇಬೇಕು. ಇವೆರಡು ಮಲ್ಟಿಪ್ಲೈ ಮಾಡ್ತಿರಲ್ಲ, ಅದರಲ್ಲಿ ಒಂದು ಸ್ಕ್ವೇರ್ ನಂಬರ್ ಇರಲೇಬೇಕು. ಸ್ಕ್ವೇರ್ ರೂಟ್ ಆಫ್ 4 ಎಷ್ಟಾಗುತ್ತೆ ಹೇಳಿ? 2 ಆಗುತ್ತಲ್ವಾ? ಅಂದರೆ ಇದ್ರ ಮೀನಿಂಗ್ ಏನು ಗೊತ್ತುಂಟಾ? ಸ್ಕ್ವೇರ್ ರೂಟ್ ಆಫ್ 4 × √2 ಸಪ್ರೇಟ್ ಸಪ್ರೇಟ್ ಆಗಿ ಬರೆದಾಗ ಸ್ಕ್ವೇರ್ ರೂಟ್ ಆಫ್ 4 ಅಂದರೆ 2 ಆಗುತ್ತೆ, ಅದು ಬಿಟ್ಟರೆ 8, ಉಳಿದಿದ್ದು √2. ಇದು ಆನ್ಸರ್. ಡಿ ಈಸ್ ಈಕ್ವಲ್ಸ್ ಟು 2√2. ಹೋಪ್ ಸ್ಟೂಡೆಂಟ್ಸ್ ಇದು ಅರ್ಥ ಆಗಿದೆ ಅಂತ ಅನ್ಕೊಳ್ತೇನೆ. ಡಿ ಈಸ್ ಈಕ್ವಲ್ಸ್ ಟು 2√2 ಇಸ್ ದ ಆನ್ಸರ್. ಡಿಸ್ಟೆನ್ಸ್ ಇದನ್ನು ನಾನು ಸ್ಪ್ಲಿಟ್ ಮಾಡೋದು ಗೊತ್ತಿರಲಿ ನಿಮಗೆ, ಇದು ಯಾಕೆ ಮಾಡಿದ್ದೇನೆ ಅಂತ ಕೇಳಿದರೆ, ಸ್ಕ್ವೇರ್ ರೂಟ್ ನಂಬರ್ ಇರೋದನ್ನೇ ಮಾಡಬೇಕು. ಓಕೆ, ಇದು ಡಿಸ್ಟೆನ್ಸ್ ಫಾರ್ಮುಲಾ ಬೇಸಿಸ್ ಕ್ವಶನ್ನು. ಇದರಲ್ಲಿ ಉಳಿದದ್ದು ನಿಮಗೆ ಹೋಮ್ವರ್ಕ್. 3rd ನೀವು ಹೋಮ್ವರ್ಕ್ ಆಗಿ ಮಾಡಿ. −5, −2, 3, −3. ನಂದೇ ಪ್ರಾಬ್ಲಮ್, ನಾನೇ ಬರ್ಕೊಂಡಿದ್ದು. ಯಾಕಂತ ಕೇಳಿದ್ರೆ ನಿಮಗೆ ನೆಗೆಟಿವ್ ನಂಬರ್ ಬಗ್ಗೆ ಕನ್ಫ್ಯೂಷನ್ ಬರಬಾರ್ದು ಅಂತ ಅದನ್ನು ಬರೆದಿದ್ದೀನಿ. ಓಕೆ, ನೆಕ್ಸ್ಟ್ ಇದು ಬಿಟ್ಟರೆ ಇದರಲ್ಲಿ ನೆಕ್ಸ್ಟ್ ಕ್ವಶನ್ ಯಾವ್ದು ಕೇಳ್ತಾರೆ ಗೊತ್ತುಂಟಾ? ಫೈನ್ ದ ಕೋಆರ್ಡಿನೇಟ್ಸ್ ಆಫ್ ದ ಲೈನ್ ಸೆಗ್ಮೆಂಟ್ ಜಾಯ್ನಿಂಗ್ ದ ಪಾಯಿಂಟ್ಸ್, ಅಂದರೆ ಸೆಕ್ಷನ್ ಫಾರ್ಮುಲಾ ಬೇಸಿಸ್. ಇಲ್ಲಿ ನೋಡಿ, ಸೆಕ್ಷನ್ ಫಾರ್ಮುಲಾ ಬೇಸಿಸ್ ಮೇಲೆ ಇಲ್ಲಿ ನೋಡಿ, ಎಲ್ಲಿ ರೇಷ್ಯೂ ಬರುತ್ತಲ್ಲ, ರೇಷ್ಯೂ ಬಂದರೆ ಅದು ಸೆಕ್ಷನ್ ಫಾರ್ಮುಲಾ ಅಂತ ಅರ್ಥ. ಫೈನ್ ದ ಕೋಆರ್ಡಿನೇಟ್ಸ್ ಅಂತ ಹೇಳಿದ್ದಾರೆ. ಇಲ್ಲಿ ನೋಡಿ, ಸೆಕ್ಷನ್ ಫಾರ್ಮುಲಾ ಬೇಸಿಸ್ ಮೇಲೆ ಮಾಡ್ತಾ ಇರೋದು. ಪಿ ಆಫ್ x, y ಫಾರ್ಮುಲಾ ಏನು ಹೇಳುತ್ತೆ? m1 x2 + m2 x1 / m1 + m2. ಅದೇ ರೀತಿ m1 y2 + m2 y1 / m1 + m2 ಅಲ್ವಾ? ಇಲ್ಲಿ ನೋಡಿ, ಪಾಯಿಂಟ್ ಕೊಟ್ಟಿದ್ದಾರೆ ಏನಂತ? ಎ ಅಂದರೆ 4, 3 ಅಂತ ಕೊಟ್ಟಿದ್ದಾರೆ, ಬಿ ಅಂದರೆ 8, 5 ಅಂತ ಕೊಟ್ಟಿದ್ದಾರೆ, ರೇಷ್ಯೂನು ಕೊಟ್ಟಿದ್ದಾರೆ. 2 mark ಕೇಳಿದ್ರೆ ಡೈರೆಕ್ಟ್ ಕೇಳ್ತಾರೆ, ಇದು m1, ಇದು m2, ಇದು x1, ಇದು y1, ಇದು x2, ಇದು y2. ಸರಿಯಾ? ಇಲ್ಲಿ ಫಾರ್ಮುಲಾ ಹಾಕೋಣ. m1 ಅಂದರೆ 3 ಅಲ್ವಾ? 3 × x2 ಅಂದರೆ 8 ಅಲ್ವಾ? ಪ್ಲಸ್ m2 ಅಂದರೆ 1 × x1 ಅಂದರೆ ನೋಡಿ 4 / 3 + 1, ಅಗೇನ್ m1 ಅಂದರೆ 3 × y2 ಅಂದರೆ 5 ಪ್ಲಸ್ m2 ಅಂದರೆ 1 × y1 ಅಂದರೆ 3 / 3 + 1. 8 × 3 = 24 ಪ್ಲಸ್ 4 × 1 = 4 / 4, 3 × 5 = 15 ಪ್ಲಸ್ 1 × 3 / 3 / 4. 24 + 4 ಎಷ್ಟು? 28/4, 15 + 3 ಎಷ್ಟು? 18/4. ಈಗ ಕ್ಯಾನ್ಸಲ್ ಮಾಡೋಣ. 4 × 1 = 4, 5 × 20, 4 × 7 = ಅಲ್ವಾ? ಇದು ನೋಡಿ, 4 × 18 ಬರೋದಿಲ್ಲ, 2 ಹೋಗೋಣ. 2 × 2 = 2, 9 × 9/2. ಸೊ ಇದು ನಿಮ್ಮ ಆನ್ಸರ್. P(x, y) = 7, 9/2. ಇದು ಸಿಂಪ್ಲಿಫಿಕೇಶನ್ ಆದರೆ ಮಾತ್ರ ಮಾಡಿ, ಇಲ್ದಿದ್ರೆ ಅಲ್ಲಿಗೆ ಸ್ಟಾಪ್ ಮಾಡಿ. ಇದು ಸಿಂಪ್ಲಿಫೈ ಆಗ್ತಾ ಇದೆ, ಅದಕ್ಕೆ ಮಾಡಿ. ಇದು ಇಷ್ಟೇ ಸಿಂಪ್ಲಿಫೈ ಆಗೋದು, ಫರ್ದರ್ ಸಿಂಪ್ಲಿಫೈ ಆಗೋದಿಲ್ಲ, ಅಲ್ಲಿಗೆ ಸ್ಟಾಪ್ ಮಾಡಿದೆ. ಆಯಿತಾ? ಸೆಕ್ಷನ್ ಫಾರ್ಮುಲಾದ ಮೇಲೆ 2 mark ಕೇಳಿದರೆ ಡೈರೆಕ್ಟ್ ಕ್ವಶನ್, ಡಿಸ್ಟೆನ್ಸ್ ಫಾರ್ಮುಲಾದ 2 mark ಕೇಳಿದರೆ ಡೈರೆಕ್ಟ್ ಕ್ವಶನ್ಸ್ ಕೇಳ್ತಾರೆ, ಏನು ಉಲ್ಟಾ ಕೇಳೋದಿಲ್ಲ ನಿಮ್ಮ ಸ್ಟೂಡೆಂಟ್ಸ್.
ಇಲ್ಲಿ ನೋಡಿ ಇನ್ನೊಂದು ಪ್ರಾಬ್ಲಮ್ ಇದೆ, ಅದನ್ನು ಮಾಡ್ತೇನೆ. ಪಾಯಿಂಟ್ಸ್ ಏನು ಹೇಳಿದ್ದಾರೆ 1,6 ಆ್ಯಂಡ್ 4,3, ಅಂದರೆ x1 y1 ಕೊಟ್ಟಿದ್ದಾರೆ, x2 y2 ಕೊಟ್ಟಿದ್ದಾರೆ, ರೇಷಿಯೋ ಕೊಟ್ಟಿದ್ದಾರೆ. ಇಂಟರ್ನಲಿ ನಿಮ್ಗೆ ಇಂಟರ್ನಲಿನೇ ಬರೋದು, ಇಂಟರ್ನಲಿ ಅಂತ ಹೇಳಿದರೆ ಇಲ್ಲಿ ಪ್ಲಸ್ ಬಂದಿರುತ್ತೆ ಅಷ್ಟೇ, ಪ್ಲಸ್ ಅಂತ ಇದ್ದರೆ ಇಂಟರ್ನಲಿ, ಅದೇ ಎಕ್ಸ್ಟರ್ನಲಿ ಅಂತ ಬಂದರೆ ಫಾರ್ಮುಲಾದಲ್ಲಿ ಮೈನಸ್ ಹಾಕ್ಬೇಕು ನೀವು ಅಷ್ಟೇ, ಎಲ್ಲದೂ ಸೇಮ್. ಎಕ್ಸ್ಟರ್ನಲಿ ಅಂತ ಬಂದರೆ ಇಲ್ಲಿ ಮೈನಸ್ ಹಾಕ್ಬೇಕು, ಇಲ್ಲೂ ಮೈನಸ್ ಹಾಕ್ಬೇಕು, ಇಲ್ಲೂ ಮೈನಸ್ ಹಾಕ್ಬೇಕು, ಇಲ್ಲೂ ಮೈನಸ್ ಹಾಕ್ಬೇಕು. ಎಕ್ಸ್ಟರ್ನಲಿ ನಿಮ್ಗೆ ಇಲ್ಲಿವರೆಗೂ ಬಂದಿದ್ದಿಲ್ಲ, ಬಂದರೆ ನಾನು ಹೇಳಿದ್ದು ಸೇಮ್ ಪಾಯಿಂಟ್ ನೋಡಿ, 1,6 4,3 ಮತ್ತು 1:2 ಅಂತ ರೇಷಿಯೋನು ಕೊಟ್ಟಿದ್ದಾರೆ, ಕರೆಕ್ಟಾ? ಇದೇನಾಯ್ತು ಹೇಳಿ, x1 y1 x2 y2 m1 is to m2. ಫಾರ್ಮುಲಾ ಏನು ಹೇಳುತ್ತೆ, p(x,y) (m1, x2) ಪ್ಲಸ್ m2, x1 ಡಿವೈಡೆಡ್ ಬೈ m1 + m2 m1 y2 ಪ್ಲಸ್ m2 y1 ಡಿವೈಡೆಡ್ ಬೈ m1 + m2 ಅಲ್ವಾ. m1 ಪ್ಲೇಸಲ್ಲಿ 1 ಇದೆ, ಇಂಟು, ಇದು ಇಂಟು ಅಂತ ಅರ್ಥ ಏನೂ ಇಲ್ಲ ಅಂದರೆ x2 ಪ್ಲೇಸಲ್ಲಿ ಏನಿದೆ 4 ಪ್ಲಸ್ m2 ಪ್ಲೇಸಲ್ಲಿ 2 ಇದೆ, x1 ಪ್ಲೇಸಲ್ಲಿ 1 ಇದೆ ಡಿವೈಡೆಡ್ ಬೈ 1 + 2 m1 ಅಂದರೆ 1, y2 ಅಂದರೆ 3 ಪ್ಲಸ್ m2 ಅಂದರೆ 2, y1 ಅಂದರೆ 6 ಡಿವೈಡೆಡ್ ಬೈ 1 + 2 ಅಲ್ವಾ. 1 × 4 = 4 ಪ್ಲಸ್ 2 × 1 = 2 ಡಿವೈಡ್ ಬೈ 3, 1 × 3 = 3 6 × 2 = 12 ಡಿವೈಡೆಡ್ ಬೈ 3, 4 + 2 ಎಷ್ಟಾಯಿತು 6 6 / 3, 12 + 3 ಎಷ್ಟು 15 15 / 3. ಕ್ಯಾನ್ಸಲ್ ಆದರೆ ಮಾಡಿ, 3 1s 3 2s ಅಲ್ವಾ, ಎಷ್ಟು ಉಳಿತು ಇದ್ರದ ಆನ್ಸರ್ 2, 3 1s 3 5s 2,5 is ದ ಆನ್ಸರ್ ಅಷ್ಟೇ ಅಲ್ಲ, ಈಸಿ ಇದೆಯಲ್ಲ ಸ್ಟೂಡೆಂಟ್ಸ್. ಇದು 2 marks ಬಂದರೆ ಡೈರೆಕ್ಟ್ ಬರುತ್ತೆ, ಎಲ್ಲದನ್ನು ಕೊಟ್ಟಿರ್ತಾರೆ, ಇದನ್ನು ಫೈಂಡ್ ಔಟ್ ಮಾಡಲಿಕ್ಕೆ ಹೇಳ್ತಾರೆ 2 marks ಬಂದರೆ, ಆಯಿತಾ? ಸೊ ಡಿಸ್ಟೆನ್ಸ್ ಫಾರ್ಮುಲಾ ಗೊತ್ತಾಯಿತು, ಸೆಕ್ಷನ್ ಫಾರ್ಮುಲಾನು ಗೊತ್ತಾಯಿತು ಅಂತ ಅಂದ್ಕೊಳ್ತಾರೆ, ಆಯಿತಾ? ಲಾಸ್ಟ್ ಇದು ಬಿಟ್ಟರೆ ಕೋಆರ್ಡಿನೇಟ್ಸ್ ಆಫ್ ಮಿಡ್ ಪಾಯಿಂಟ್, ಮಿಡ್ ಪಾಯಿಂಟ್ ಫಾರ್ಮುಲಾ ಬೇಸಿಸ್ ಮೇಲೆ ಒಂದು ಕ್ವಶನ್ ಕೇಳ್ಬೋದು ಅಷ್ಟೇ. ಇದೆಲ್ಲದನ್ನು ಬಿಟ್ಟು ಅವರು ಕೇಳಿದರೆ 2 marks ಎಲ್ಲಾದರೂ ನಿಮ್ಗೆ ಇದ್ಯಾವುದು ಕೇಳಲಿಲ್ಲ ಅಂತ ಆದಾಗ ಮಿಡ್ ಪಾಯಿಂಟ್ ಬೇಸಿಸ್ ಮೇಲೆ ಒಂದು ಕ್ವಶನ್ ಕೇಳ್ಬೋದು ಅಲ್ವಾ. ಫೈಂಡ್ ದ ಕೋಆರ್ಡಿನೇಟ್ಸ್ ಆಫ್ ದಿ ಮಿಡ್ ಪಾಯಿಂಟ್. ಇಲ್ಲಿ ನೋಡಿ ಸ್ಟೂಡೆಂಟ್ಸ್, ಈ ಡಿಸ್ಟೆನ್ಸ್ ಫಾರ್ಮುಲಾ, ಸೆಕ್ಷನ್ ಫಾರ್ಮುಲಾ, ಮಿಡ್ ಪಾಯಿಂಟ್ ಫಾರ್ಮುಲಾ ಮಾಡೋದ್ರಿಂದ ನಿಮ್ಗೆ ಖಾಲಿ 2 marks ಮಾತ್ರ ಅಲ್ಲ, ಇದು ನಿಮ್ಗೆ ಇಲ್ಲೂ ಯೂಸ್ ಆಗುತ್ತೆ. ಎಲ್ಲಿ ಹೇಳ್ತಾರೆ, 1 markಲ್ಲಿ 1 markಲ್ಲಿ ಮಿಡ್ ಪಾಯಿಂಟ್ ಮೇಲೆ ಕೇಳ್ಬೋದಲ್ಲ ಅಥವಾ ಡಿಸ್ಟೆನ್ಸ್ ಫಾರ್ಮುಲಾ ಕೇಳ್ಬೋದಲ್ಲ, ಅಲ್ಲಿ ಯೂಸ್ ಆಗುತ್ತೆ, ಪಕ್ಕ ಯೂಸ್ ಆಗುತ್ತೆ. ಮಿಡ್ ಪಾಯಿಂಟ್ ಅಂತ ಬಂದಿದೆಯಲ್ಲ, ಮಿಡ್ ಪಾಯಿಂಟ್ ಫೈಂಡ್ ಔಟ್ ಮಾಡಬೇಕು. ಕ್ವಶನ್ ನೋಡಿ, 3,2 and 7,8 ಮಿಡ್ ಪಾಯಿಂಟ್ ಫಾರ್ಮುಲಾ ಏನು ಹೇಳುತ್ತೆ, p(x,y) = x1 + x2 / 2, y1 + y2 / 2 ಅಲ್ಲ ಫಾರ್ಮುಲಾ ಇದು. ಇಲ್ಲಿ ನೋಡಿ, p(x,y) = ಇದು x1 ಇದು y1 ಇದು x2 ಇದು y2 ಓಕೆ. x1 + x2 3 + 7 / 2 2 + 8 / 2 x1 y1 x2 y2. ಇಲ್ಲಿ ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡಿ, 10 by 2 10 by 2 2 ಬಂದಿದೆ ಆನ್ಸರ್, 5,5 ಆಗುತ್ತೆ. ಯಾಕೆ ಹೇಳಿ, 2 1s 2 5s 2 1s 2 5s. ಸೊ p(x,y) ಏನಾಯ್ತು ಇಲ್ಲಿ ಆನ್ಸರ್, 5,5 ಆಯಿತು. ಸ್ಟೂಡೆಂಟ್ಸ್ ಇದು ಅರ್ಥ ಆಗಿದೆ ಅಂತ ಅನ್ಕೊಳ್ತೇನೆ. ಡೈರೆಕ್ಟ್ ಕ್ವಶನ್ಸ್ ಇರುತ್ತೆ, ಏನು ಇರೋದಿಲ್ಲ, ಇದ್ರೆ ನೆಗೆಟಿವ್ ನಂಬರ್ಸ್ ಇರ್ಬೋದು ಅಷ್ಟೇ, ಮತ್ತೇನು ಡಿಫ್ರೆಂಟಾಗಿ ಏನು ಇರೋದಿಲ್ಲ. ಇಲ್ಲೊಂದು ನೆಗೆಟಿವ್ ನಂಬರ್ ಇದೆ, ನಾನು 3rd ಪ್ರಾಬ್ಲಮ್ ಮಾಡ್ತೇನೆ. 2nd ಪ್ರಾಬ್ಲಮ್ ನೀವು ಟ್ರೈ ಮಾಡಿ, ಆಯಿತಾ? ಏನು ಹೇಳಿದ್ದಾರೆ, -3,2 7,8 ಮಿಡ್ ಪಾಯಿಂಟ್ ಅಂತ ಬಂತ, ಫಸ್ಟ್ ಫಾರ್ಮುಲಾ ಬರಿಬೇಕು. ಯಾವುದೇ ಆಗಲಿ, ಡಿಸ್ಟೆನ್ಸ್ ಅಂತ ಬಂತ ಡಿಸ್ಟೆನ್ಸ್ ಫಾರ್ಮುಲಾ, ಮಿಡ್ ಪಾಯಿಂಟ್ ಅಂತ ಬಂತ ಮಿಡ್ ಪಾಯಿಂಟ್ ಫಾರ್ಮುಲಾ, ಸೆಕ್ಷನ್ ಫಾರ್ಮುಲಾ ಆರ್ ಇದು ಯಾವುದು ಡಿಸ್ಟೆನ್ಸ್ ಫಾರ್ಮುಲಾ, ಇದೇ ಇಷ್ಟು, ಮತ್ತು ಯಾವುದೂ ಇಲ್ಲ ಕೇಳಿದರೆ. ಗೈಸ್ ಇದೆಲ್ಲ 1 marks ಕೇಳ್ಬೋದು. ಇದೇನಾಯ್ತೇಳಿ, x1 y1 ಆಮೇಲೆ x1 x2 ಅಂತ ಬರಿಬೇಡಿ ಪಾಯಿಂಟನ್ನು, x1 y1 ಇದು x2 y2. x1 ಅಂದರೆ ಏನು, ಫಾರ್ಮುಲದ ಪ್ರಕಾರ ಪ್ಲಸ್ ಇದೆ, ಬಟ್ x1 ಅಂದರೆ ಏನು, -3 ಅಲ್ವಾ, ಪ್ಲಸ್. x2 ಅಂದರೆ ಏನು, 7 / 2, y1 ಅಂದರೆ ಏನು, 2 ಪ್ಲಸ್, y2 ಅಂದರೆ ಏನು, 8 / 2. ಈಗ ನೋಡಿ, ಎರಡು ನಂಬರ್ನ ಸೈನ್ ಡಿಫ್ರೆಂಟ್ ಇದೆ, ಸಬ್ಟ್ರಾಕ್ಟ್ ಮಾಡಿ. ಸೈನ್ ಡಿಫ್ರೆಂಟ್ ಇದ್ರೆ ಸಬ್ಟ್ರಾಕ್ಟ್ ಮಾಡಬೇಕು, 7 ಅಲ್ಲಿ 3 ಸಬ್ಟ್ರಾಕ್ಟ್ ಮಾಡಿದರೆ 4 ಆಗುತ್ತೆ ಡಿವೈಡೆಡ್ ಬೈ 2, 8 + 2 ಎಷ್ಟಾಗುತ್ತೆ, 10 / 2. ಇದು ಗೊತ್ತಿರಬೇಕು ಸ್ಟೂಡೆಂಟ್ಸು, ಎರಡರದ್ದು ಸೈನ್ ಡಿಫ್ರೆಂಟ್ ಇದೆ, 3 ಮೈನಸ್ ಇದೆ, 7 ಇದು ಪ್ಲಸ್ ಇದೆ, ಸಬ್ಟ್ರಾಕ್ಟ್ ಮಾಡ್ತೀರಾ, ಗ್ರೇಟರ್ ನಂಬರ್ ಸೈನ್ ಹಾಕ್ತೀರಾ, ಗ್ರೇಟರ್ ನಂಬರ್ ಯಾವುದು, 7 7 ಇದು ಸೈನ್ ಪ್ಲಸ್ ಹಾಕ್ತೀರಾ. ಇಲ್ಲಿ 2 + 8 = 10 10 / 2 2 1s 2 2s 2 ಬಂತ, 2 1s 2 5s 2,5 ಇದು ನಿಮ್ಮ ಮಿಡ್ ಪಾಯಿಂಟ್ ಅಷ್ಟೇ. p(x,y) = 2,5 ಅಷ್ಟೇ ಅಲ್ವಾ ಸ್ಟೂಡೆಂಟ್ಸ್. ಇದು
ಟೂ ಮಾರ್ಕ್ಸಿಗೆ ಬರ್ತಿದ್ರು ಒನ್ ಮಾರ್ಕ್ಸಿಗೆ ಆದರೂ ಬರುತ್ತೆ, ಬಟ್ ನಿಮಗೆ ಸೇಫರ್ ಸೈಡಲ್ಲಿ ಇರಲಿ ಅಂತೇಳಿ ನಾನು ಟೂ ಮಾರ್ಕ್ಸಲ್ಲಿ ಇದನ್ನು ಹೇಳಿಕೊಡ್ತಾ ಇದ್ದೇನೆ. ಇದೆಲ್ಲದನ್ನು ಬಿಟ್ಟು ನಿಮಗೆ ಅರಿಥ್ಮೆಟಿಕ್ಪ್ರೋಗ್ರೆಷನ್, ಲೀನಿಯರ್ ಇಕ್ವೇಷನ್ಸ್ ಇನ್ ಟೂ ವೇರಿಯೇಬಲ್ಸ್, ಕ್ವಾಡ್ರಾಟಿಕ್ ಇಕ್ವೇಷನ್ ಯೂಸಿಂಗ್ ಫಾರ್ಮುಲಾ, ಕಂಪ್ಲೀಟಿಂಗ್ ದ ಸ್ಕ್ವೇರ್, ಅದು ಬಿಟ್ಟರೆ ಟ್ರಿಗ್ನೋಮೆಟ್ರಿ, ಪ್ರೊಬಾಬಿಲಿಟಿ, ಕನ್ಸ್ಟ್ರಕ್ಷನ್ನು, ಇದೆಲ್ಲ ನಾನು ಹೇಳಿದೆ. ಏಳು ಕ್ವಶನ್ಸ್ ಬಗ್ಗೆ ಮಾತಾಡಿದೆ, ಸೆವೆನ್ ಕ್ವಶನ್ಸ್ ಬಗ್ಗೆ. ಅದಿಷ್ಟು ಸೆವೆನ್ ಕ್ವಶನ್ಸಲ್ಲಿ ಇನ್ ಕೇಸ್ ಕೆಲವೊಂದು ಎಲ್ಲೋ ಚೇಂಜ್ ಆಗ್ಬೋದು. ಈಗ ಅಲ್ಲಿ ಏನು ಹೇಳ್ತಾರೆ, ಯೂಸಿಂಗ್ ಫಾರ್ಮುಲಾ, ಕ್ವಾಡ್ರಾಟಿಕ್ ಯೂಸಿಂಗ್ ಫಾರ್ಮುಲಾ ಬದಲು ಡಿಸ್ಟೆನ್ಸ್ ಫಾರ್ಮುಲಾದ ಮೇಲೆ ಕೇಳ್ಬೋದು, ಆರ್ ಎಲ್ಸ್ ಇಂಟರ್ನಲ್ ಇಂದ ರೇಷ್ಯೂ ಕೇಳ್ಬೋದು, ಆರ್ ಎಲ್ಸ್ ಮಿಡ್ ಪಾಯಿಂಟು ಕೇಳ್ಬೋದು. ಇಲ್ಲಿ ಕೇಳಿದ್ರೆ ಒನ್ ಮಾರ್ಕಿಗಂತೂ ನಿಮ್ಗೆ ಇದು ಯೂಸ್ ಆಗಿ ಆಗುತ್ತೆ. ಓಕೆ, ಹೋಪ್ ಇದು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತೇನೆ ಸ್ಟೂಡೆಂಟ್ಸ್. ನಾನು ಟೂ ಮಾರ್ಕ್ಸ್ ಇದನ್ನು ಫಾರ್ ದ ಸ್ಟೇಟ್ ಪ್ರಿಪ್ರೇಟರ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಈವನ್ ಇದು ನಿಮ್ಗೆ ಫೈನಲಿಗೂ ಯೂಸ್ ಆಗುತ್ತೆ. ಟೂ ಮಾರ್ಕ್ಸ್ ಇದು ಇಲ್ಲಿಗೆ ಎಂಡ್ ಆಗ್ತಾ ಇದೆ. ನೆಕ್ಸ್ಟ್ ನಾನು ಒಂದು ತ್ರೀ ಮಾರ್ಕ್ಸ್ ಇದು ಮಾಡ್ತೇನೆ ಇಲ್ಲ ಒನ್ ಮಾರ್ಕ್ಸ್ ಇದು ಮಾಡ್ತೇನೆ. ಮೋಸ್ಟ್ ಆಫ್ ದ ಟೈಮ್ ನನಗೆ ಸ್ಟೂಡೆಂಟ್ಸ್ ಇಂದ ರಿಕ್ವೆಸ್ಟ್ ಬಂದ ಪ್ರಕಾರ ತ್ರೀ ಮಾರ್ಕ್ಸ್ ಇದು ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸೊ ತ್ರೀ ಮಾರ್ಕ್ಸ್ ಇದು ಮಾಡ್ತೇನೆ, ಯಾಕಂದರೆ ಈಗಿದ್ದು ನಿಮಗೆ ಮಂಡೆಯಿಂದ ಎಕ್ಸಾಮ್ಸ್ಗಳು ಸ್ಟಾರ್ಟ್ ಆಗುತ್ತೆ. ತ್ರೀ ಮಾರ್ಕ್ಸ್ ಇದು ಮಾಡ್ತೇನೆ ಸ್ಟೂಡೆಂಟ್ಸ್, ಆಯ್ತಾ. ಒನ್ ಮಾರ್ಕ್ಸ್ ಇದು ಮಾಡಿದ್ರೆ ಸ್ವಲ್ಪ ಬೇಗ ಆಗ್ಬೋದು ಅಂದ್ಕೊಳ್ತೇನೆ, ನೋಡ್ತೇನೆ ನಾನು. ಯೋಚನೆ ಮಾಡಿ ನಿಮಗೆ ತ್ರೀ ಮಾರ್ಕ್ಸ್ ಇಲ್ಲ, ಒನ್ ಮಾರ್ಕ್ಸ್ ನೆಕ್ಸ್ಟ್ ವೀಡಿಯೋ ಇವತ್ತೇ ಅಪ್ಲೋಡ್ ಮಾಡ್ತೇನೆ. ಇಲ್ಲಿಗೆ ಈ ಟೂ ಮಾರ್ಕ್ಸ್ ಇದು ಸೆಕ್ಷನ್ ಕಂಪ್ಲೀಟ್ ಆಗಿದೆ ಗೈಸ್, ಆಯ್ತಾ. ನೋಡ್ಕೊಳ್ಳಿ, ಟೂ ಮಾರ್ಕ್ಸ್ ಇದು ಯಾವುದೇ ಕಾರಣಕ್ಕೂ ಮಿಸ್ಟೇಕ್ಸ್ ಮಾಡಬೇಡಿ. ಟೂ ಮಾರ್ಕ್ಸಲ್ಲಿ ನೀವು 12+4 ಅಥವಾ 14 ಅಂತ ತೆಗೆದ್ರೆ, ತ್ರೀ ಮಾರ್ಕ್ಸಲ್ಲಿ ಆರಾಮ್ಸೆ ನೀವು 24 ಅಂತೂ ಆರಾಮ್ಸೆ ತೆಗಿಬೋದು. 24+14 ಆಲ್ರೆಡಿ ನಿಮಗೆ 38 ಆಗಿ ಆಯಿತು ಆಲ್ರೆಡಿ. ನಾನು ಹೇಳೋದು ಇನ್ನು ಫೋರ್ ಮಾರ್ಕ್ಸ್ ಇದರಲ್ಲಿ ಒಂದು 10 ಬಂದರೆ 48 ಆಯಿತು. 48 ಪ್ಲಸ್ ನಿಮಗೊಂದು 16 ಮಾರ್ಕ್ಸ್ ಒನ್ ಇದೆಯಲ್ಲ, ಅಲ್ಲಿ ಒಂದು 10-12 ತೆಗೆದ್ರೆ 60 ಮಾರ್ಕ್ಸ್ ಡನ್, ಆಲ್ರೆಡಿ ಡನ್ ಅಂತ. ನಾನು ಇದು ವರ್ಸ್ಟ್ ಕೇಸ್ ಸಿನಾರಿಯೋ ಹೇಳ್ತಾ ಇರೋದು, ನಾನು ಈ 60 ಅಂತ ಹೇಳ್ತಾ ಇಲ್ಲ, ನಿಮಗೆ ವರ್ಸ್ಟ್ ಕೇಸ್ ಸಿನಾರಿಯೋ ಇನ್ ಕೇಸ್ ನೀವು ಇದರಲ್ಲೂ ಕೂಡ ಒಂದು 2 ಮಾರ್ಕ್ಸಿದ ಮಿಸ್ಟೇಕ್ ಮಾಡಿದರೆ. 3 ಮಾರ್ಕ್ಸಿದಲ್ಲಿ ನಾನು 8 ಹೇಳಿ ಕೊಟ್ಟಿರ್ತೇನೆ, ನೀವು 7 ಮಾತ್ರ ಮಾಡಿದರೆ. ಮತ್ತು 4 ಮಾರ್ಕ್ಸಿದ್ರಲ್ಲಿ ನೀವು 2 ಪರ್ಫೆಕ್ಟ್ ಮಾಡಿ ಲೈಕ್ ಥಿಯರಮ್ ಪರ್ಫೆಕ್ಟ್ ಬರುತ್ತೆ ನಿಮಗೆ, ಗ್ರಾಫ್ ಪರ್ಫೆಕ್ಟ್ ಬರುತ್ತೆ. ಅದಾದಮೇಲೆ ಏನೋ ಒಂದು ಪ್ರಾಬ್ಲಮ್ ಮಿಸ್ಟೇಕ್ ಆಗಿದೆ, ಅಲ್ಲೂ 10 ಬಂದರೆ ಮಿನಿಮಮ್ 60 ಅಂತೂ ಆರಾಮ್ಸೆ ಸ್ಕೋರ್ ಮಾಡ್ಬೋದು ನೀವು ಸ್ಟೇಟಲ್ಲಿ. ಓಕೆ, ಸ್ವಲ್ಪ ಪ್ರಾಕ್ಟೀಸ್ ಮಾಡಿ, ನಾನು ಮಾಡಿರೋ ಪ್ರಾಬ್ಲಮನ್ನು ಬಿಟ್ಟು ಒಂದಿಷ್ಟು ನೀವು ಕೂಡ ಪ್ರಾಕ್ಟೀಸ್ ಮಾಡಿ. ನೆಗೆಟಿವ್ ವ್ಯಾಲ್ಯೂನ ತೊಗೊಳ್ಳೋದು, ನೆಗೆಟಿವ್ ನಂಬರ್ಸ್ ತೊಗೊಳ್ಳೋದು, ನಾನು ಏನು ಮಿಸ್ಟೇಕ್ಸ್ ಮಾಡ್ತಾ ಇದ್ದೆ, ನಾನೆಲ್ಲ ಪ್ರಾಕ್ಟೀಸ್ ಮಾಡಿ. ಪ್ರಾಕ್ಟೀಸ್ ಮಾಡಿದ್ರೆ ಮ್ಯಾಥ್ಸ್ ಅಷ್ಟು ಈಸಿ ಮತ್ತೊಂದಿಲ್ಲ, ಆಯಿತಾ. ಓಕೆ, ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೇನೆ ಸ್ಟೂಡೆಂಟು. ಮತ್ತು 3 ಮಾರ್ಕ್ಸ್ ಅಥವಾ 1 ಮಾರ್ಕ್ಸ್ ಇದು ಮಾಡ್ತೇನೆ, ಮೇ ಬಿ 3 ಮಾರ್ಕ್ಸ್ ಮಾಡ್ಬೋದು, ಬಟ್ ಸಿಗ್ತೇನೆ ನೆಕ್ಸ್ಟ್ ವೀಡಿಯೋದಲ್ಲಿ. ಈ ಒಂದು ವೀಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಆದಷ್ಟು ಜನರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸಪೋರ್ಟ್ ನಂಬಬೇಕು. ಆ್ಯಂಟಿಕ್ಲಾಕ್ ಕೋಚಿಂಗ್ ಅಕಾಡೆಮಿ ವೀಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೆ ಸಿಗ್ತೇನೆ, ಶುಭ ದಿನ.